ಓಂ ಸಮರ್ಧ ಸದ್ಗುರು ಶ್ರೀ ಸಾಯಿ ನಾಥಾಯ ನಮಃ ಶ್ರೀ ಸಾಯಿ ಸನ್ನಿಧಿ ಅಧ್ಯಾಯ ಹನ್ನೆರಡು ಹರಿ ಸಾಠೆ ಹರಿ ಸಾಠೆಯವರು ಅಂದಿನ ಬೊಂಬಾಯಿಯಲ್ಲಿ ಡಿಪ್ಯೂಟಿ ಕಲೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಇವರ ನಲವತ್ತ್ ನಾಲ್ಕನೇ ವಯಸ್ಸಿನಲ್ಲಿ ಒಬ್ಬ ಹೆಣ್ಣು ಮಗು ಹುಟ್ಟಿದ ಅನಂತರ ಇವರ ಹೆಂಡತಿ ಮರಣವನ್ನಪ್ಪಿದರು ವಂಶೋದ್ಧಾರದ ಸಲುವಾಗಿ ಮರು ಮದುವೆಯ ಮಾಡಿಕೊಳ್ಳ ಎಂದು ಇವರ ಆಪ್ತರುಗಳೆಲ್ಲರೂ ಒತ್ತಾಯ ಹೇರ ಹೇರಲಾರಂಭಿಸಿದರು ಇವರಿಗೂ ತಮ್ಮ ವಂಶ ಬೆಳೆಸಬೇಕು ಎಂಬ ಮನಸ್ಸಿತ್ತಾದರೂ ತಾವು ಆ ವಯಸ್ಸಿನಲ್ಲಿ ಮರುಮದುವೆಯಾದರೆ ಮಾತ್ರ ಗಂಡು ಸಂತಾನವೇ ಆಗುವುದೆಂಬ ಭರವಸೆಯೇ ಇರಲಿಲ್ಲ ಆದ್ದರಿಂದ ಈ ವಿಷಯದಲ್ಲಿ ಯಾರಾದರೂ ಮಹಾತ್ಮರು ಭರವಸೆ ಇತ್ತಲ್ಲಿ ಮಾತ್ರವೇ ಮರು ಮರುಮದುವೆ ಮಾಡಿಕೊಳ್ಳವನೆಂದ ಅಂದರು ಹತ್ತೊಂಬತ್ತು ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಇವರು ತಮ್ಮ ಕಚೇರಿಯ ಕೆಲಸದ ನಿಮಿತ್ತವಾಗಿ ಕೋಪರಗಾಂವ್ಗೆ ಹೋದಾಗ ಅಲ್ಲಿ ಮಮತಾದಾರರಾಗಿ ವೃತ್ತಿ ನಿರ್ವಹಿಸುತ್ತಿದ್ದ ಇವರ ಮಿತ್ರರಾದ ಭಾರವರು ಅಲ್ಲಿಗೆ ಸಮೀಪ ಸಮೀಪದಲ್ಲಿಯೇ ಸಾಯಿಬಾಬಾ ಎಂಬ ಶ್ರೇಷ್ಠ ಮಹಾತ್ಮರಿರುವ ಎಂದು ಹೇಳಿ ಸಾಠೆಯವರನ್ನು ಶಿರಡಿಗೆ ಕರೆದೊಯ್ದರು ಸಾಠೆಯವರು ಶ್ರೀ ಸಾಯಿನಾಥರ ದೇ ದರ್ಶಿಸಿದಾದರೂ ಅವರನ್ನೇನು ಕೇಳ ಕೇಳದೆಯೇ ಹೊರಬಂದರು ಸಾಟೆಯವರ ಸಾಟೆಯವರ ಪುತ್ರ ಸಂತಾನದ ವಿಷಯವಾಗಿ ಭಾ ಭಾರ್ವರು ಶ್ರೀ ಸಾಯಿನಾಥರ ಕೇಳಲು ಅವನು ಮದುವೆಯಾದಲ್ಲಿ ಅಲ್ಲಾಹ್ ಗಂಡು ಸಂತತಿಯ ಪ್ರಸಾದಿಸುವನು ಎಂದರು ಆದ ಅನಂತರ ದಾದಾ ಕೇಲ್ಕರು ತಮ್ಮ ಮಗಳನ್ನು ಸಾಠೆಯವರಿಗೆ ಕೊಡಬೇಕಂದಿರುವುದಾಗಿ ಪತ್ರ ಬರೆದರು ಬಾಬಾರವರು ಆಕೆಯನ್ನು ನೋಡಿ ಅನುಮತಿ ಅನುಮತಿ ಇತ್ತಲ್ಲಿ ಮದುವೆ ಮಾಡಿಕೊಳ್ಳುವುದಾಗಿ ನ ಸಾಠೆ ಆ ಪತ್ರಕ್ಕೆ ಉತ್ತರ ಬರೆದರ ಉತ್ತರ ಬರೆದರು ಬಾಬಾರಲ್ಲಿ ಅನುಮತಿ ಕೇಳಲು ಇಷ್ಟಪಡದೆ ಸ ವಾಯಿ ಎಂಬಲ್ಲಿಯ ಒಬ್ಬ ಬ್ರಾಹ್ಮಣ ಸಾಧುವನ್ನು ಕೇಳೋಣ ಎಂದು ಖೇಲ್ಕರು ಬಯಸಿದರು ಅದನ್ನು ಸಾಠೆಯವರು ಅಂಗೀಕರಿಸಲಿಲ್ಲ ಅಂಗೀಕರಿಸಲಿಲ್ಲ ಅನ್ಯ ಮಾರ್ಗವಿಲ್ಲದೆ ಖೇಲ್ಕರು ತಮ್ಮ ಮಗಳನ್ನು ಶರಡಿಗೆ ಕರೆದೊಯ್ದರು ಆಕೆಯನ್ನು ನೋಡುತ್ತಲೇ ಶ್ರೀ ಬಾಬಾ ಅವರು ಈಕೆಯನ್ನು ಕೆಯನ್ನು ಅಹಮದಾಬಾದ್ಗೆ ಕಳುಹಿಸು ಎಂದರು ಆಗ ಸಾಠೆ ಅಹಮದಾಬಾದ್ನಲ್ಲಿ ವೃತ್ತಿ ನಿರ್ವಹಿಸುತ್ತಿದ್ದರು ಬಾಬಾ ಅವರು ಅನುಮತಿ ಇತ್ತರೆಂದು ತಿಳಿದ ಸಾಠೆ ಹತ್ತೊಂಬತ್ತು ನೂರ ಐದರಲ್ಲಿ ಕೇಳ್ಕರ್ರ ಮಗಳನ್ನು ಮದುವೆಯಾದರು ತದನಂತರ ವಿಷಯವನ್ನು ಸಾಟೆ ಹೀಗೆ ಬರೆದಿರುವರು ಮೊದಲು ನಮಗೆ ಇಬ್ಬರು ಹೆಣ್ಣು ಮಕ್ಕಳಾದರು ನನ್ನ ಮಾವ ಅತ್ತೆ ಬಾಬಾ ಅವರನ್ನು ನಮಗೆ ಮೊಮ್ಮಗ ಯಾವಾಗ ಹುಟ್ಟುವನು ಎಂದು ಕೇಳಿದರು ಆಗ ಶ್ರೀ ಸಾಯಿ ನಾನು ಅಲ್ಲಾಹನ್ನು ಪ್ರಾರ್ಥಿಸುತ್ತ ಪ್ರಾರ್ಥಿಸುತ್ತಿದ್ದೇನೆ ಅವನು ತಪ್ಪದೇ ಪ್ರಸಾದಿಸುವನು ಎಂದರು ನಮಗೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮಗ ಹುಟ್ಟಿದನು ಹತ್ತೊಂಬತ್ತು ನೂರ ಎಂಟರಲ್ಲಿ ಒಂದು ದಿನ ಶ್ರೀ ಬಾಬಾ ತಮಗೆ ಪವಿತ್ರವಾದ ಬೇವಿನ ಮರದ ಬಳಿ ಇರುವ ಗ್ರಾಮದ ಹಳೆಯ ಪ್ರಾಕಾರವನ್ನು ಪ್ರಹರಿ ಗೋಡೆಯನ್ನು ತೋರಿಸಿ ನನಗೆ ಇದನ್ನು ಹೊಡೆದರಳಿಸಿ ಹೊಸದನ್ನು ಕಟ್ಟಿಸು ಎಂದರು ಶ್ರೀ ಬಾಬಾರು ಗ್ರಾಮದ ಸುತ್ತಲೂ ಪ್ರಾಕಾರವನ್ನು ಕಟ್ಟಿಸಿದರೆಂದು ಭಾವಿಸಿ ಹೆದರಿದನು ಆದರೆ ಆ ಗೋಡೆಯನ್ನು ಸೇರಿಸಿಕೊಂಡು ಒಂದು ವಸತಿ ಗೃಹವನ್ನು ಮಾತ್ರವೇ ಕಟ್ಟಿಸೆಂದು ಹೇಳಿದರೆಂಬುದ ವಿಷಯ ಆಮೇಲೆ ತಿಳಿದುಕೊಂಡನು ಆ ಭೂಮಿಯ ಕೊಂಡು ಆ ಹಳೆಯ ಗೋಡೆಯಲ್ಲಿನ ಕಲ್ಲುಗಳ ಆ ಬೇವಿನ ಮರದ ಸುತ್ತಲೂ ನಿರ್ಮಾಣದ ಕೆಲಸವ ಪೂರ್ಣಗೊಳಿಸಿದನು ಆ ಬೇವಿನ ಮರದ ಬಳಿ ಸ್ವಲ್ಪ ಭಾಗ ಮತ್ತು ಆ ವಾಡದ ಕೆಳ ಕೆಳಭಾಗದ ಸ್ವಲ್ಪ ಭಾಗದಲ್ಲಿಯೂ ವ್ಯಾಪ್ತಿಯವಾಗಿರುವುದು ತಮ್ಮ ಗುರುವಿನ ಸಮಾಧಿ ಎಂದು ಹೇಳಿದ ಬಾಬಾ ಅವರು ಅವರ ಹೆಸರನ್ನು ಹೇಳಿದರು ಆದರೆ ಅದು ನನಗೆ ನೆನಪಿಲ್ಲವು ಕಡೆಯಲ್ಲಿ ಶಾ ಎಂದೋ ಅಥವಾ ಕೊನೆಗೊಳ್ಳುತ್ತದೆ ಅದು ಬೆಂಕು ಸಾ ಎಂದಾಗಿರಬಹುದು ಮೊದಲು ಸಾಟೇವಾಡದ ಶಂಕುಸ್ಥಾಪನೆ ತೇದಿಯೇ ನನಗೆ ತಿಳಿದಿರಲಿಲ್ಲ ಆ ದಿನ ಪೌರ್ಣಮಿ ಅದರ ಪೂರ್ವ ದಿನ ನಾನು ನನ್ನ ಮಿತ್ರ ಬೇರೆ ಆ ಕ್ಷಣವೇ ಶಿರಡಿಗೆ ಹೋಗಬೇಕು ಎಂದು ನಿರ್ಣಯಿಸಿ ಹೊರಟವು ಕತ್ತಲಾದ ಬಳಿಕೆ ನಾವು ಕೋಪರಗಾಂವನ್ನೂ ಸೇರಿದವು ಆ ಸಮಯದಿ ಬಾಬಾರನ್ನು ದರ್ಶಿಸುವುದು ಅಸಾಧ್ಯವೆಂದು ಬೇರೆ ನನ್ನನ್ನು ಕೋಪರಗಾಂವದಲ್ಲಿಯೇ ಉಳಿಯುವಂತೆ ಮಾಡಿದನು ಇದರಲ್ಲೊಂದು ವಿಚಿತ್ರವೂ ಇರುವುದು ಅದರ ಪೂರ್ವ ದಿನವೇ ನನ್ನ ಮಾವನವರ ಬಂಧುವೊಬ್ಬರು ತೀರಿಕೊಂಡು ಹತ್ತನೆಯ ದಿನವಾಗಿತ್ತು ನನಗೆ ಆ ವಿಷಯ ತಿಳಿಯದು ಆ ಮನೆಯಲ್ಲಿ ಎಲ್ಲರೂ ಸೂತಕತೆ ಶೋಕಸಪ್ತರಾಗಿದ್ದರು ನಾನು ಅಲ್ಲಿಗೆ ಹೋಗಿದ್ದರೆ ಅಡುಗೆ ಬಿಡಿಸುವವರು ಸಹ ಇರಲಿಲ್ಲ ಆದ್ದರಿಂದಲೇ ಬಾಬಾ ಅವರು ನಮ್ಮನ್ನು ಆ ರಾತ್ರಿ ಕೋಪರಗಾಂವದಲ್ಲಿಯೇ ಉಳಿಯುವಂತೆ ಮಾಡಿದರು ಮೊದಲು ಸಾಟೆವಾಡದ ಶಂಕುಸ್ಥಾಪನೆಯ ತೇದಿ ನನಗೆ ತಿಳಿದಿರಲಿಲ್ಲ ಆ ದಿನ ಪೌರ್ಣಮಿ ಆದರೆ ಅದರ ಪೂರ್ವ ದಿನ ನಾನು ನನ್ನ ಮಿತ್ರ ಬೇರೆ ಆಕ್ಷ ಆ ಕ್ಷಣವೇ ಶಿರಡಿಗೆ ಹೋಗಬೇಕು ಎಂದು ನಿರ್ಣಯಿಸಿ ಹೊರಟವು ಕತ್ತಲಾದ ಬಳಿಕೆ ನಾವು ಕೋಪರಗಾವನ್ನು ಸೇರಿದವು ಆ ಸಮಯದಿ ಬಾಬಾರವನ್ನು ದರ್ಶಿಸಿದವು ಅಸಾಧ್ಯವೆಂದು ಬೇರೆ ನನ್ನನ್ನು ಕೋಪರಗಾವದಲ್ಲಿಯೇ ಉಳಿಯಂತೆ ಮಾಡಿದನು ಇದರಲ್ಲೊಂದು ವಿಚಿತ್ರವೂ ಇರದು ಇರುವುದು ಅದರ ಪೂರ್ವ ದಿನಕ್ಕೆ ನನ್ನ ಮಾವನವರು ಬಂಧುವರೊಬ್ಬರು ತೀರಿಕೊಂಡರೂ ಹತ್ತನೆಯ ದಿನವಾಗಿತ್ತು ನನಗೆ ಆ ವಿಷಯ ಗೊತ್ತಿರಲಿಲ್ಲ ಆ ಮನೆಯಲ್ಲಿ ಎಲ್ಲರೂ ಸೂತಗದಿ ಸೋಪ ಸಪ್ತದಾಗಿದ್ದರು ನಾನು ಅಲ್ಲಿಗೆ ಹೋಗಿದ್ದರೆ ಅಡುಗೆ ಮಾಡಿ ಬಡಿಸುವರು ಸಹ ಇರಲಿಲ್ಲ ಆದ್ದರಿಂದಲೇ ಬಾಬಾ ಅವರು ನಮ್ಮನ್ನು ಆ ರಾತ್ರಿ ಪೋಪರ್ಗಾಂದಲ್ಲಿಯೇ ಉಳಿಯುವಂತೆ ಮಾಡಿದರು ಮರುದಿನ ಬೆಳಿಗ್ಗೆಯೇ ನಾನು ಶಿರ್ಡಿಗೆ ಸೇರಿದನು ಆಗಲೇ ಬಾಬಾ ಅವರು ಲೆಂಡಿ ತೋಟದಿಂದ ಹಿಂತಿರುಗಿ ನಡೆದು ಬರುತ್ತಿದ್ದರು ಅಲ್ಲಿ ಸರಿಸುಮಾರು ಎಂಬತ್ತರಿಂದ ತೊಂಬತ್ತು ಮಂದಿ ಭಕ್ತರಿದ್ದರು ನಾನು ಅವರಿಗೆ ನಮಸ್ಕರಿಸುತ್ತಲೇ ಬಾಬಾ ಅವರು ಸರಿಯಾದ ಸಮಯಕ್ಕೆ ಬಂದಿರುವೆ ಈ ದಿನವೇ ಶಂಕುಸ್ಥಾಪನೆ ಮಾಡಬೇಕು ಎಂದರು ನಾನು ದೊಡ್ಡ ಮಟ್ಟದ ಕಾರ್ಯಕ್ರಮವ ಏರ್ಪಡಿಸಬೇಕು ಏನೋ ಎಂದು ಮೊದಲು ನಾನು ಅಲ್ಲಿಯ ನೆಲನ್ನು ಅಗೆಯಬೇಕೆಂದು ತಿಳಿದು ಪಾರೆಯ ಹಿಡಿದುಕೊಂಡೆನು ಆದರೆ ಬಾಬಾ ಅವರು ನೀನೇ ಅಲ್ಲಿಗೆ ಹೋಗುವೆ ಅದರೊಂದಿಗೆ ನನಮಗೇನು ಕೆಲಸ ಆ ಕೆಲಸವನ್ನು ಗಾರೆಯವರು ಕೂಲಿ ಅವರು ಮಾಡುವರು ಬಿಡು ಎಂದರು ಅಂದರೆ ಬಾಬಾ ಅವರು ಶಾಸ್ತ್ರೋಕ್ತವಾಗಿ ಶಂಕುಸ್ಥಾಪನೆಯ ಮಾಡಿಸಲಿಲ್ಲ ನಾನು ಶಿರಡಿಗೆ ಬರುವ ಪೂರ್ವ ದಿನವೇ ತಿಳಿದು ಬಾಬಾ ಅವರು ಶಂಕುಸ್ಥಾಪನೆಯ ತೇದಿಯ ನಿರ್ಣಯಿಸಿದರಂತೆ ನನ್ನ ಮಾವನವರು ಹೀಗೆ ಹೇಳಿದರು ಅದರ ಹಿಂದಿನ ದಿನವೇ ಬಾಬಾರವರು ಸಾಹೇಬ್ ನಾಳೆ ಇಲ್ಲಿಗೆ ಬರುವನು ಅವನ ಗುಡಾರದ ಬಟ್ಟೆಯು ಒಗೆಯುವುದಕ್ಕಾಗಿ ಬಂದಿರುವುದೆಂದು ಅಗಸರವಳು ಹೇಳಿದಳು ಎಂದರಂತೆ ನಿಜವಾಗಿಯೂ ನಾನು ಬಟ್ಟೆಯನ್ನು ಅಗಸರಿಗೆ ಹಾಕಿರಲೇ ಇಲ್ಲ ಆದ್ದರಿಂದ ನಮ್ಮ ಬರುವಿಕೆಯ ಸುದ್ದಿಯು ಪೂರ್ವದಲ್ಲಿಯೇ ಅಗಸರಿಗೆ ತಿಳಿದಿರುವ ಅವಕಾಶವೇ ಇಲ್ಲವು ವಾಡೆಗೆ ಗೋಡೆಗಳ ನಿರ್ಮಾಣ ಆಗುತ್ತಿರಲು ಗುರುಸ್ಥಾನದ ಬೇವಿನ ಮರದ ಮರದ ಕೆಲವು ಕೊಂಬೆಗಳು ಅಡ್ಡ ಬಂದವು ಬಾಬಾರವರಿಗೆ ಪವಿತ್ರವಾದ ಬೇವಿನ ಮರದ ಕೊಂಬೆಗಳು ಕತ್ತರಿಸಲು ಯಾರು ಧೈರ್ಯ ಮಾಡಲಿಲ್ಲ ಈ ವಿಷಯವ ಬಾಬಾರಿಗೆ ನಿವೇದಿಸಲು ಬಾಬಾ ಅವರು ನಿರ್ಮಾಣ ಕಾರ್ಯಕ್ರ ಕಾರ್ಯ ಕಾರ್ಯಕ್ಕೆ ಅಡ್ಡ ಬಂದಿರುವ ಕೊಂಬೆಗಳು ಕತ್ತರಿಸಿ ಹಾಕಿ ಗರ್ಭದಲ್ಲಿಯ ಪಿಂಡವೇ ಆದರೂ ಅಡ್ಡಕ್ಕೆ ತಿರುಗಿದರೆ ಛೇರಿಸಬೇಕಾದದ್ದೇ ಎಂದರು ಬಾಬಾರು ಹೀಗೆ ಹೇಳಿದ ಅನಂತರವೂ ಕೆಲಸಗಾರರು ಭಯಪಡುತ್ತಿದ್ದಾಗ ಬಾಬಾ ಅವರು ತಾವೇ ಸ್ವತಃ ಒಂದು ಬಂದು ಆ ಕೊಂಬೆಗಳನ್ನು ಕತ್ತರಿಸಿದರು ಅದ ನಂತರ ಮೇಲೆ ಹತ್ತಲು ಮಟ್ಟಿಗೆಗಳು ಮತ್ತು ಸಮಾಧಿಯ ಮೇಲೆ ಗೂಡನ್ನು ನಿರ್ಮಿಸಿದರು ಅದನ್ನ ನಂತರ ನನ್ನ ಮಾವ ನನ್ನ ಹೆಂಡತಿ ಆ ವಾಡೆಯಲ್ಲಿ ವಾಸಿಸುತ್ತಿದ್ದರು ಅದರ ಆದರೆ ಪ್ರಧಾನ್ ಪ್ರಧಾನವಾಗಿ ಶಿರಡಿಗೆ ಬರುವ ಭಕ್ತರುಗಳಿಗೆ ಅದನ್ನು ಬಳಸಿಕೊಳ್ಳುತ್ತಿದ್ದರು ಇದಕ್ಕೂ ಮುಂಚೆ ಶಿರಡಿಯಲ್ಲಿನ ಚಾವಡಿಯ ಚಾವಡಿಯೇ ಬರುವ ಭಕ್ತರಿಗೆ ವಸತಿ ಸ್ಥಾನವಾಗಿದ್ದಿತ್ತು ಇಂತಹ ಧರ್ಮ ಕಾರ್ಯಕ್ಕಾಗಿ ಬಾಬಾರವರು ನನ್ನ ಕೈಲಿಂದ ಹಣವನ್ನು ಖರ್ಚು ಮಾಡಿಸಿದರು ದಾಸಗಣು ಅವರು ಸಂತ ಕಥಾಮೃತವನ್ನು ಬರೆದು ಪೂರ್ಣಗೊಳಿಸ ಪೂರ್ಣಗೊಳಿಸುತ್ತಲೇ ಅದರ ಮುದ್ರಣಕ್ಕಾಗಿ ಬಾಬಾರವರು ನನ್ನ ಕೈಯಿಂದ ಎಪ್ಪತ್ತೈದು ರೂಪಗಳನ್ನು ಕೊಡಿಸಿದರು ಆಗ ಪ್ರತಿದಿನವೂ ಬಾಬಾರಿಗೆ ಆರತಿ ಪೂಜೆಯನ್ನು ಮಾತ್ರವೇ ನೆರವೇರಿಸುತ್ತಿದ್ದರು ಅವರೊಂದು ದಿನ ನನ್ನ ಮಾವನವರನ್ನು ಕರೆದು ಈ ದಿನ ಗುರುಪೂರ್ಣಿಮೆ ಎಂದು ತಿಳಿಯದಿ ತಿಳಿಯದೆ ಪೂಜಾ ಸಾಮಗ್ರಿಗಳ ತಂದು ಗುರುಪೂಜೆಯನ್ನು ಮಾಡು ಎಂದರು ನಾವು ಅವರಿಗೆ ಗುರುಪೂಜೆಯ ಮಾಡಿದ ಅನಂತರ ಇಂದಿ ಇಂದಿನವರೆಗೂ ಅದು ಆಚಾರವಾಗಿ ಮುಂದುವರೆಯ 对对对。 ಹತ್ತೊಂಬತ್ನೂರ ಒಂಬತ್ತು ಹತ್ತೊಂಬತ್ತು ನೂರ ಒಂದು ದಿನ ನಾನು ಮನ್ಮಾಡದಲ್ಲಿ ಜಿಲ್ಲಾ ಕಲೆಕ್ಟರ್ ಮತ್ತು ಆದಾಯ ಶಾಖಾ ಕಮಿಷನರ್ನ ಭೇಟಿ ಮಾಡಿ ಅನಂತರ ಕ್ಯಾಂಪ್ಗಳಿಗೆ ಹೋಗಬೇಕಾಗಿದ್ದಿತ್ತು ಆದ ಅದರ ಪೂರ್ವ ದಿನ ನಾನು ಶಿರಡಿಯಲ್ಲೇ ಇದ್ದೆನು ನಾನು ಹೊರಡಲು ನನ್ನ ಮಾವನವರು ನನ್ನ ಪರವಾಗಿ ಅನುಮತಿಯ ಕೇಳಲು ಕೇಳಲು ಬಾಬಾ ಅವರು ಅನುಮತಿಸಲಿಲ್ಲ ಅಷ್ಟೇ ಅಲ್ಲ ನನ್ನನ್ನು ಕೋಣೆಯಲ್ಲಿ ಬಂಧಿಸಿ ಬೀಗ ಹಾಕಿ ಆದರೂ ಹೋಗದಂತೆ ತಡೆಯಿರಿ ಎಂದರು ಮೂರು ದಿನಗಳ ಅನಂತರ ಅವರು ನನಗೆ ಹೊರಡಲು ಅನುಮತಿಸಿದರು ನಾನು ಹೋಗಬೇಕಾಗಿದ್ದ ಆ ದಿನ ಕಾರ್ಯಕ್ರಮ ಆಂಗ್ಲ ಪ್ರಭುತ್ವ ಅಧಿಕಾರಿಗಳು ಅಕಸ್ಮಾತ್ತಾಗಿ ಬದಲಾಯಿಸಿದರೆಂದು ತಿಳಿಯಿತು ನಾನು ಕ್ಯಾಂಪ್ಗೆ ಹೋಗಬೇಕಾದ ಹೋಗಬೇಕಾದ ಪ್ರಾಂತಗಳಿಗೆ ನನ್ನ ಗುಡಾರ ಸಾಮಾನು ಸರಂಜಾಮಗಳ ಮೇಲಾಧಿಕಾರಿಗಳು ಕಳುಹಿಸೆಯೇ ಇರಲಿಲ್ಲ ನಾನು ಕ್ಯಾಂಪ್ಗೆ ಹೋಗಿದ್ದಿದ್ದರೆ ಬಹಳ ತೊಂದರೆ ತೊಂದರೆಗೊಳಗ ತೊಂದರೆಗೂಗಳಾಗುತ್ತಾ ಇತ್ತು ಒಂದು ವೇಳೆ ಸಾಮಾನು ಸರಂಜಾಮಗಳ ಕಳುಹ ಕಳುಹಿಸಿದ್ದರೆ ನಾನು ಹುಡುಕಿ ಅವುಗಳ ತಂದು ತಂದುಕೊಳ್ಳಬೇಕಾಗಿದ್ದಿತ್ತು ಬಾಬಾರು ನನ್ನನ್ನು ಶಿರಡಿಯಲ್ಲೇ ಉಳಿಸಿದ್ದರಿಂದ ನನಗೆ ಬಹು ಶ್ರಮೆ ತಪ್ಪಿತು ಕುಟುಂಬದೊಂದಿಗೆ ಬಾಬಾರವರ ಸನ್ನಿಧಿಯಲ್ಲಿ ಮತ್ತೆ ಕೆಲವು ದಿನಗಳು ಉಳಿಯುವಂತಹ ಅದೃಷ್ಟವನ್ನು ಕಂಡನು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಾನೇ ನನ್ನ ಮನಃಶಾಂತಿಯನ್ನು ಕಳೆದುಕೊಂಡನು ಉದ್ಯೋಗದಲ್ಲಿ ನನಗೆ ಬರಬೇಕಾದ ಪ್ರಮೋಷನ್ ಬರೆದಿರಲು ಹ ಹತಾಶನಾಗಿ ನಾನು ರಾಜೀನಾಮೆ ಕೊಡುವನೆಂದು ಬಾಬಾರಿಗೆ ಹೇಳಿದನು ಆದರೆ ಬಾಬಾ ಅವರು ನನ್ನನ್ನು ತಡೆದು ನನಗೆ ಪ್ರಮೋಷನ್ನು ಬರುವುದೆಂದರು ಕಾಲ ಕೆಲ ಕಾಲ ಕೆಲ ಕಾಲದ ನಂತರ ನನ್ನ ಮೇಲ ಅಧಿಕಾರಿಗಳಿಗಿಂತಲೂ ಮೇಲಿನ ಪದವಿಗೆ ನನ್ನ ಬಡ್ತಿಯಾಯಿತು ಪ್ರಮೋಷನ್ ಆಯಿತು ನನ್ನ ಸಂಬಳ ಹೆಚ್ಚುವುದೇ ಅಲ್ಲದೆ ನನ್ನ ಮೇಲಾಧಿಕಾರಿಗಳಿಗಿಂತಲೂ ನನ್ನ ಪಿಂಚಣಿ ಹೆಚ್ಚಾಯಿತು ನಾನು ಉದ್ಯೋಗದಿಂದ ನಿವೃತ್ತಿ ಹೊಂದಿದ ನಂತರ ಮೊದಲ ಪಿಂಚಣಿಯ ಮೊತ್ತವು ನಿಗದಿಯಾಗಿದ್ದಕ್ಕಿಂತಲೂ ಐವತ್ತು ರೋಗಗಳು ಕಡಿಮೆ ಕಡಿಮೆಯೇ ಬಂದಿತ್ತು ಇದರ ವಿಚಾರವಾಗಿ ನಾನು ಆಂಗ್ಲ ಪ್ರಭುತ್ವಕ್ಕೆ ಬರೆದು ಕ ಬರೆದು ತಿಳಿಸಿ ಬಾಬಾರವರ ಬಳಿಕೆ ತೆರಳಿ ತರಲಿ ಪಿಂಚಣಿ ಪಿಂಚಣಿಯನ್ನು ಬಿಡಲು ಸಿದ್ಧ ಸಿದ್ಧನಿರುವನೇ ಹೊರತು ಕಡಿಮೆ ಪಿಂಚಣಿ ಮಾತ್ರ ತೆಗೆದುಕೊಳ್ಳನೆಂದು ಹೇಳಿದನು ಆಗ ಬಾಬಾ ಅವರು ನನಗೆ ಬರಬೇಕಾದುದೆಲ್ಲನೂ ಬರುತ್ತದೆ ಎಂದು ಭಗವಂತನು ಒಳ್ಳೆಯದೆಯನ್ನೇ ಮಾಡುವನೆಂದು ಹೇಳಿದರು ಅನಂತರ ಅಂತೆಯೇ ಆಯಿತು ಮಸೀದಿಯಿಂದ ಬಾಬಾ ಅವರು ಹೊರಗೆ ಹೋಗುವಾಗ ನಾನು ರಾಜದಂಡವನ್ನು ಹಿಡಿದುಕೊಂಡು ಅವರ ಮುಂದೆ ನಡೆಯುತ್ತಿದ್ದನು ಬಾಬಾರವರು ನನಗಿತ್ತ ಅವಕಾಶಕ್ಕೆ ಅಸೂಯೆಗೊಳಗಾದ ಕೆಲವರು ಗ್ರಾಮಸ್ಥರೊಂದಿಗೆ ಸೇರಿಕೊಂಡು ಶಿರಡಿಯಿಂದ ನನ್ನನ್ನು ಹೊರಗೆಟ್ಟಬೇಕೆಂದು ನಾನಾವಳಿಯನ್ನು ಎತ್ತಿ ಕಟ್ಟದ ಕಟ್ಟಿದರು ಒಂದು ಬಾರಿ ನಾನು ರಾಜದಂಡವನ್ನು ಹಿಡಿದುಕೊಂಡು ಬಾಬಾರ ಮುಂದೆ ನಡೆಯುತ್ತಿರಲು ಚೂಪಾದ ಗಾಜಿನ ಚೂರಿನಿಂದ ನನ್ನ ತಲೆಯ ಹಿಂಭಾಗದಲ್ಲಿ ಗೀರಿದನು ನನ್ನನ್ನು ನಾನು ರಕ್ಷಿಸಿಕೊಳ್ಳಲೋಸ ಅವನನ್ನು ಹಿಡಿದು ರಸ್ತೆಯ ಪಕ್ಕದಲ್ಲಿದ್ದ ನನ್ನನ್ನು ನಾನು ರಕ್ಷಿಸಿಕೊಳ್ಳ ಕೊಳ್ಳಲೋ ಸೊಗೆ ಅವನನ್ನು ಹಿಡಿದು ರಸ್ತೆಯ ಪಕ್ಕದಲ್ಲಿ ಇದ್ದ ಒಂದು ಕಟ್ಟಿಗೆಯ ರಾಸಿಯ ಮೇಲೆ ನೂಗಿ ಅವನನ್ನು ಒತ್ತಿ ಹಿಡಿದನು ಆಗ ಬಾಬಾ ಅವರು ಸಾಹೇಬ್ ಆಗ ಮಾಡಬೇಡ ಎಂದು ಕೂಗಿ ಹೇಳಿದರು ಆಗ ಶಿರ್ಟಿಯಲ್ಲಿನ ಪರಿಸ್ಥಿತಿಯ ಗಮನಿಸಿ ಜಾಗ್ರತೆ ಜಾಗ್ರತೆ ಇಂದಿ ಇದ್ದನು ಜಾಗ್ರತೆಯಿಂದ ಇದ್ದನು ಒಂದು ದಿನ ಊರಿಗೆ ಹೊರಡಲುವಾಗ ಹೊರಳಲನುವಾಗಿ ಬಾಬಾರ ಬಳಿ ಹೋಗಬೇಕಂದ್ರೂ ನನ್ನ ಮಾವನವರು ಧಾವಿಸಿ ಬಂದು ನಾನಾ ಬಳಿ ದೊಣ್ಣೆಯ ಹಿಡಿದು ನನ್ನನ್ನು ಸಾಯುವಂತೆ ಹೊಡೆಯಲು ಮಸೀದಿಯ ಪ್ರಹರಿ ಬಾಗಿಲಿ ಬರುವ ಇರುವನೆಂದು ನನ್ನನ್ನು ಹೋಗಬೇ ಹೋಗಕೂಡದಂತ ಎಂದು ತಡ ತಡೆದಿದ್ದರಿಂದ ನಾನು ಬಾಬಾರ ಬಳಿ ಅನುಮತಿಯನ್ನು ಪಡ ಪಡೆಯದೆ ಶಿರಡಿ ಬಿಟ್ಟು ಹೊರಡಲು ಹೊರಟು ಹೋದೆನು ಅದು ನಾನಿನ್ನ ನಾ ನಾನಿನ್ನು ಶಿರಡಿಯಲ್ಲಿ ಇರಬಾರದೆಂದು ಬಾಬಾ ಅವರ ಸ್ಪಷ್ಟವಾದ ಸಂಕಲ್ಪವಾಗಿತ್ತು ನಾನಾವಳಿ ನನ್ನ ಮೇಲೆ ದಾಳಿ ಮಾಡುತ್ತಿರಲು ಬಾಬಾರು ನನ್ನನ್ನು ರಕ್ಷಿಸಲಿಲ್ಲವಾದ್ದರಿಂದ ಅವರನ್ನು ನಂಬಬೇಡವೆಂದು ಕೆಲವರು ಹೇಳಿದರು ಹಾಗಾದಲ್ಲಿ ಪಂಡರಿಯ ವಿಠಲನ್ನು ನಂಬಬಾರದೆಂದು ನಾನು ಹೇಳಿದೆನು ಗಾಯಕ್ ಗಾಯರ್ ಗಾಯಕ್ವಾಡ ರಾಜನ ಪರವಾಗಿ ನ್ಯಾಯವಾದಿಯಾಗಿದ್ದ ಗಂಗಾಧರ್ ಶಾಸ್ತ್ರಿ ವಿಠಲನ ಭಕ್ತನು ಅವನು ವಿಠಲನ ಆಲಯದಲ್ಲಿ ಅಡಗಿ ಕುಳಿತರೂ ಶತ್ರುಗಳ ಅವನನ್ನು ವಿಠಲ ಮುಂದೆಯೇ ಸಂಹರಿಸಿದರು ನಿಜವಾಗಿಯೂ ನಾನು ಶಿರಡಿಯ ಬಿಟ್ಟು ಪುಣೆಯಲ್ಲಿ ಸ್ಥಿರಗೊಳ್ಳವದೇ ನನಗೆ ಎಲ್ಲ ವಿಧದಲ್ಲಿಯೂ ಶ್ರೇಯಸ್ಕರವೆಂದು ಅನಂತರ ರುಜುವಾಯಿತು ಶಿರಡಿಯಲ್ಲಿ ಕಾಪಾಡಿದಂತೆಯೇ ಶ್ರೀ ಸಾಯಿನಾಥರು ಇಲ್ಲಿಯೂ ನನ್ನನ್ನು ಕಾಪಾಡುತ್ತಿರುವರು ಈ ವಿಷಯವ ಇನ್ನಷ್ಟು ವಿವರಿಸಬೇಕು ಸಾಯಿ ಸಂಸ್ಥಾ ಸಂಸ್ಥಾನಕ್ಕೆ ಸಂಬಂಧಿಸಿದ ಸ್ಥಾನಿಕ ಸಮಸ್ಯೆಗಳಲ್ಲಿ ತಲೆ ಹಾಕಿದ ಕಾರಣದಿಂದಲೇ ಸಾಟೆಯವರಿಗೆ ಶಿರಡಿಯಲ್ಲಿ ವಿರೋಧ ಉಂಟಾಯಿತು ಉಪಾಸನೆ ಶಾಸ್ತ್ರಿಗಾದಂತೆಯೇ ಸಾಠೆಯವರಿಗೂ ಕೂಡ ಶಿರಡಿಯಲ್ಲಿ ಬಹಳ ಮಂದಿ ವಿರೋಧಿಗಳಾದರು ಆ ವಿರೋಧಿಗಳ ವರ್ಗಕ್ಕೆ ನ್ಯಾಯಾಧಿಕಾರರು ಮಹಾಬಲಿಷ್ಠರು ಭಯಂಕರರು ಭಯಂಕರನೂ ಆದ ನಾನಾವಳಿಯೇ ಆಗಿದ್ದನು ಡಿಸೆಂಬರ್ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸಾಟೆಯವರನ್ನು ಬಾಬಾ ಅವರ ಅವರು ಶಿರಡಿಗೆ ಕರೆಹಿಸಿಕೊಂಡರು ಶ್ರೀ ಸಾಯಿನಾಥರ ಸೂಚನೆಯ ಮೇರೆಗೆ ದಕ್ಷಿಣ ಭಿಕ್ಷಾ ಸಂಸ್ಥೆಯ ಏರ್ಪಡಿಸಿ ಅವರು ಸಾಠೆಯವರು. ಆ ಸಂಸ್ಥೆಯ ಅಧ್ಯಕ್ಷರಾದರು ನಿತ್ಯವೂ ಬಾಬಾರವರ ಹಂಚುವ ದಕ್ಷಿಣೆಯಿಂದ ಸ್ವಲ್ಪ ಭಾಗವ ಸೇಖರಿಸಿ ಆದ್ದರಿಂದ ಶಿರಡಿ ಸಾಯಿ ಸಂಸ್ಥಾನ ನಿರ್ವಹಿಸಲು ಈ ಸಂಸ್ಥೆ ಸ್ಥಾಪನಗೊಂಡಿತ್ತು ಇದು ಕೆಲವರಿಗೆ ಹಿಡಿಸಲಿಲ್ಲ ಬಾಬಾರವರು ತಮಗಿತ್ತ ಹಣದಲ್ಲಿಯ ಸ್ವಲ್ಪ ಭಾಗವನ್ನು ತೆಗೆದುಕೊಳ್ಳುವುದು ಅವರುಗಳು ಸಹಿಸಲಾರಾಗದರು ಹೇಗಾದರೂ ಮಾಡಿ ಸಾಟೆಯನ್ನು ಹೊರಗಟ್ಟದಲ್ಲಿ ಬಾಬಾ ಅವರಿಗೂ ಆ ಗ್ರಾಮದಕ್ಕೂ ಆ ಪೀಡೆಯ ತೊಲಗಿ ಹೋಗುವುದೆಂದು ನಾನಾವಲಿಯನ್ನು ಸ ನಂಬಿಸಿದರು ಈ ಅಸೂಯೆಯಿಂದ ಬಾಬಾ ಅವರ ಪಲ್ಲಕಿ ಪ ಪಲ್ಲಕ್ಕಿಯಲ್ಲಿನ ಬೆಳ್ಳಿಯ ಕುದುರೆಗಳು ಸಹಿತ ಕಳ ಕಳುವಾದಾಗ ಆದ್ದರಿಂದ ಸಾಯಿ ಸಂಸ್ಥಾನದ ಸ ನಷ್ಟಕ್ಕೆ ಸಾಟೆಯನ್ನು ಹೊಣೆಗಾರರಾಗಿ ರಾಗಿಸಿದರು ಇಂತಹ ಅನೇಕ ಸಣ್ಣ ಸಣ್ಣ ಒಳಸಂಚುಗಳಿಂದ ಅವರನ್ನು ವೇದಿಸ ವೇದಿಸ ಹತ್ತಿಸ ಹತ್ತಿದರು ಕಡೆಗೆ ಜನವರಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಸಾಟೆಯವರಿಗೆ ಅಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಕೀಲರಿಂದ ನೋಟಿಸು ಲಗ ನೋಟಿಸುಗಳನ್ನು ಕಳುಹಿಸಿದರು ಬಾಬಾರವರು ಮಾತ್ರ ಸಾಠೆಯವರನ್ನು ಸಹನೆಯಿಂದ ತಕ್ಕ ರೀತಿಯಲ್ಲಿ ಆ ನೋಟಿಸುಗಳಿಗೆ ಕಾನೂನಿನ ಪ್ರಕಾರ ಸಮಾಧಾನ ನೀಡೆಂದು ಹೇಳಿ ಅವರನ್ನು ರಕ್ಷಿಸುವೆಂದು ಬಾಬಾ ಸಾಟೆಗೆ ಹಭ್ಯವಿತ್ತರು ನಿಜವಾಗಿಯೂ ಅವರಿಗೆ ಯಾವ ಕೆಡಕು ಆಗಲಿಲ್ಲ ಆದರೂ ಗ್ರಾಮಸ್ಥರು ಅವರ ಮೇಲಿನ ಕೋಪವು ಮಾತ್ರ ಬಿಡಲಿಲ್ಲ ಅಂದರೊ ಅದರೊಂದಿಗೆ ನಾನಾವಲಿಯನ್ನು ಸಾಟೆಯ ಮೇಲೆ ಎತ್ತಿ ಕಟ್ಟ ಕಟ್ಟುತ್ತಲೇ ಹೋದರು ಆ ನಾನಾವಲಿಯಾದರೂ ಒಂದು ದಿನ ದೊಣ್ಣೆಯೊಂದನ್ನು ಹಿಡಿದುಕೊಂಡು ಸಾಟೆ ವ ಬಸೀದಿಯ ಮಸೀದಿಯ ಮುಂದೆ ಕಾಯುತ್ತಿದ್ದನು ಆ ದಿನ ಸಾಟೆ ಊರಿಗೆ ಹೋಗಬೇಕಾಗಿದ್ದಿತ್ತು ಅನ್ ಆದ್ದರಿಂದ ಬಾಬಾರಲ್ಲಿ ಅನುಮತಿ ಬೇಡಲು ಸಾಟೆ ಮಸೀದಿಗೆ ಆದಾಗ ಅಲ್ಲಿ ಎದುರುಗೊಳ್ಳುವ ಪ್ರಮಾದ ಪ್ರಮಾದವು ದಾದಾ ಕೇಲ್ಕರ್ ಸಾಟೆಯ ಮಾವ ಊಹಿಸಿ ಸಾಟೆಯ ಮಸೀದಿಗೆ ಹೋಗದಂತೆ ತಳೆದರು ಆದ್ದರಿಂದ ಬಾಪಾರ ಬಳಿ ಪ್ರತ್ಯಕ್ಷವಾಗಿ ಅನುಮತಿ ಪಡೆಯದೆ ಮನಸ್ಸಿನಲ್ಲಿಯೇ ಅವರಿಗೆ ನಮಸ್ಕರಿಸಿ ಸಾಟೆ ಶಿರಡಿಯ ಬಿಟ್ಟು ಹೋಗಬೇಕಾಯಿತು ಅವರು ಮತ್ತೆ ಶಿರಡಿಗೆ ಬರಲಿಲ್ಲ ಈ ವಿಷಯವ ಇನ್ನಷ್ಟು ವಿವರಿಸಬೇಕು ಶ್ರೀ ಸಾಯಿ ಸಂಸ್ಥಾನಕ್ಕೆ ಸಂಬಂಧಿಸಿದ ಸ್ಥಾನಿಕ ಸಮಸ್ಯೆಗಳಲ್ಲಿ ಕಲಹ ತಲೆ ಹಾಕಿದ ಕಾರಣದಿಂದಲೇ ಸಾಟೆಯವರಿಗೆ ಶಿರಡಿಯಲ್ಲಿ ವಿರೋಧ ಉಂಟಾಯಿತು ಉಪಾಸನೆ ಶಾಸ್ತ್ರಗಳಂತೆಯೇ ಸಾಟೆಯವರಿಗೂ ಕೂಡ ಶಿರಡಿಯಲ್ಲಿ ಬಹಳ ಮಂದಿ ವಿರೋಧಿಗಳಾದರು ಈ ವಿರೋಧಿಗಳ ವರ್ಗಕ್ಕೆ ನಾಯಕನಾದರೂ ಮಹಾಬಲಿಷ್ಠನು ಭಯಂಕರನೂ ಆದ ನಾನಾವಳಿಯೇ ಆಗಿದ್ದನು ಡಿಸೆಂಬರ್ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಅವರನ್ನು ಬಾಬಾ ಅವರು ಶಿರಡಿಗೆ ಕರೆಯಿಸಿಕೊಂಡರು ಶ್ರೀ ಸಾಯಿ ಶ್ರೀ ಸಾಯಿನಾಥರ ಸೂಚನೆಯ ಮೇಲೆಗೆ ದಕ್ಷಿಣ ಭಿಕ್ಷಾ ಸಂಸ್ಥೆ ಏರ್ಪಡಿಸಿ ಅವರು ಸಾಟೆ ಆ ಸಂಸ್ಥೆಯ ಅಧ್ಯಕ್ಷರಾದರು ನಿತ್ಯವೂ ಬಾಬಾರವರು ಹಂಚುವ ದಕ್ಷಿಣೆಯಿಂದ ಸ್ವಲ್ಪ ಭಾಗವ ಶೇಖರಿಸಿ ಆದ್ದರಿಂದ ಶಿರಡಿ ಸಾಯಿ ಸಂಸ್ಥಾನವ ನಿರ್ವಹಿಸಲು ಈ ಸಂಸ್ಥೆ ಸ್ಥಾಪ ಸ್ಥಾಪನೆಗೊಂಡಿತು ಇದು ಕೆಲವರಿಗೆ ಹಿಡಿಸಲಿ ಹಿಡಿಸಲಿಲ್ಲ ಬಾಬಾರವರು ತಮಗಿತ್ತ ಹಣದಲ್ಲಿಯೇ ಸ್ವಲ್ಪ ಭಾಗವನ್ನು ತೆಗೆದುಕೊಳ್ಳುವುದೇ ಬಾ ತೆಗೆದುಕೊಳ್ಳುವುದೇ ಅವರುಗಳು ಸಹಿಸಲಾರಾದರು ಹೇಗಾದರೂ ಮಾಡಿ ಸಾಟೆಯನ್ನು ಫ ಹೊರಗಟ್ಟದಲ್ಲಿ ಬಾಬಾ ಅವರಿಗೂ ಆ ಗ್ರಾಮಕ್ಕೂ ಈ ಆ ಪೀಡೆಯು ತೊಲಗಿ ಹೋಗುವುದು ಎಂದು ನಾನಾವಲಿಯನ್ನು ನಂಬಿದರು ನಂಬಿಸಿದರು ಈ ಅಸ ಅಸೂಯದಿಂದ ಬಾಬಾ ಅವರ ಪಲ್ಲಕ್ಕಿಯಲ್ಲಿನ ಬೆಳ್ಳಿಯ ಕುದುರೆಗಳು ಕ ಕಳುವಾದಾಗ ಅದರಿಂದ ಸಾಯಿ ಸಂಸ್ಥಾನದ ನಷ್ಟಕ್ಕೆ ಸಾಟೆಯನ್ನು ಹೊಣೆಗಾರ ಹೊಣೆಗಾರರಾಗಿಸಿದರು ಇಂತಹ ಅನೇಕ ಸಣ್ಣ ಸಣ್ಣ ಒಳಸಂಚುಗಳೆಯಿಂದ ಅವರನ್ನು ವೇದಿಸ ವೇದಿಸ ಹತ್ತಿದರು ಕಡೆಗೆ ಜನವರಿ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಸಾಠೆಯವರಿಗೆ ಅಂತಹ ವಿಷಯಗಳಿಗೆ ಸಂಬಂಧಪಟ್ಟದಂತೆ ಪರಿಶೀಲನೆಯಿಂದ ನೋ ನೋಟಿಸ್ಗಳನ್ನು ವಕೀಲರಿಂದ ನೋಟೀಸುಗಳನ್ನು ಕಳುಹಿಸಿದರು ಬಾಬಾರವರು ಮಾತ್ರ ಸಾಠೆಯವರನ್ನು ಸಹನೆಯಿಂದ ತಕ್ಕ ರೀತಿಯಲ್ಲಿ ಆ ನೋಟಿಸ್ಗಳಿಗೆ ಕಾನೂನಿಕ ಕಾನೂನಿನ ಪ್ರಕಾರ ಸಮಾಧಾನ ನೀಡೆಂದು ಹೇಳಿ ಅವರನ್ನು ರಕ್ಷಿಸುವೆ ಎಂದು ಬಾಬಾ ಸಾಠೆಗೆ ಅಭಯವಿತ್ತರು ನಿಜವಾಗಿಯೂ ಅವರಿಗೆ ಯಾವ ಕೆಡಕೂ ಆಗಲಿಲ್ಲ ಅದ ಆದರೂ ಗ್ರಾಮಸ್ಥರು ಅವರ ಮೇಲಿನ ಕೋಪವು ಮಾತ್ರ ಬಿಡಲಿಲ್ಲ ಅದರೊಂದಿಗೆ ನಾನಾವಲಿಯನ್ನು ಸಾಠೆಯ ಮೇಲೆ ಎತ್ತಿ ಕಟ್ಟುತ್ತಲೇ ಹೋದರು ಆ ನಾನಾವಲಿಯಾದರೂ ಒಂದು ದಿನ ದೊಣ್ಣೆಯೊಂದನ್ನು ಹಿಡಿದುಕೊಂಡು ಸಾಟೆಯ ಸಾಟೆಗಾಗಿ ಮಸೀದಿಯ ಮುಂದೆ ಕಾಯುತ್ತಲಿದ್ದನು ಆ ದಿನ ಸಾಠೆ ಊರಿಗೆ ಹೋಗಬೇಕಾಗಿತ್ತು ಆದ್ದರಿಂದ ಬಾಬಾರಲ್ಲಿ ಅನುಮತಿ ಬೇಡಲು ಸಾಟೆ ಮಸೀದಿಗೆ ಹೊರಡಲನ್ನುವ ಹೊರಡಲನ್ನುವಾದಾಗ ಅಲ್ಲಿ ಎದು ಎದುಗೊಳ್ಳುವ ಪ್ರಮಾದವ ದಾದಾ ಕೇಳ್ಕರ್ ಸಾಟೆಯ ಸಾಟೆಯ ಮಾವ ಊಹಿಸಿ ಸಾಟೆಯ ಮಸೀದಿಗೆ ಹೋಗದಂತೆ ತಡೆದರು ಆದ್ದರಿಂದ ಬಾಬಾರ ಬಳಿ ಪ್ರತ್ಯಕ್ಷವಾಗಿ ಅನುಮತಿ ಪಡೆಯದೆ ಮನಸ್ಸಿನಲ್ಲಿಯೇ ಅವರಿಗೆ ನಮಸ್ಕರಿಸಿ ಸಾಟೆ ಶಿರಡಿಯ ಬಿಟ್ಟು ಹೋಗಬೇಕಾಯಿತು ಅವರು ಮತ್ತೆ ಶಿರಡಿಗೆ ಬರಲಿಲ್ಲ ಹತ್ತೊಂಬತ್ತು ನೂರ ಹದಿನಾರರ ಸುಮಾರಿನಲ್ಲಿ ಪುಣೆಯ ಒಂದು ಗ್ರಾಮಕ್ಕೆ ನಾವು ಕ್ಯಾಂಪ್ಗೆ ಹೋಗಿದ್ದಾಗ ಆಳುಗಳು ನನಗೊಂದು ಗುಡಾರವ ಹಾಕಿಕೊಟ್ಟರು ಗುಡಾರವನ್ನು ಔದುಂಬರ ಅತ್ತಿ ವೃಕ್ಷದಡಿ ಅದಕ್ಕೆ ಆತು ಆತುಕೊಳ್ಳುವಂತೆ ಆ ಗುಡಾರದ ಹಗ್ಗಗಳ ಮ ಮರಕ್ಕೆ ಹಾಕಿ ಕಟ್ಟಿದರು ನನಗಾಗ ಅದು ತಿಳಿದಿರಲಿಲ್ಲ ಮುಂದೆ ನನಗೆ ಕ ಕಷ್ಟಗಳು ಎದುರ ಎದುರಾಗಲು ಕಾರಣವ ತಿಳಿದುಕೊಂಡು ನನಗೆ ಸಹಾಯವಸಗರೆಂದು ಶ್ರೀ ಬಾಬಾರನ್ನು ಪ್ರಾರ್ಥಿಸಿದನು ಬಾಬಾ ಅವರು ನನಗೆ ಸ್ವಪ್ನ ದರ್ಶನವಿತ್ತು ಬ್ರಾಹ್ಮಣನೊಬ್ಬನಿಂದ ಆ ವೃಕ್ಷಕ ಸಂಪ್ರೋಕ್ಷಣೆ ಮಾಡಿಸಿ ಅದರ ಬಳಿ ದತ್ತದ ಪಾದುಕಳನ್ನು ಪ್ರತಿಷ್ಠೆ ಮಾಡೆಂದರು ನಾನು ಹಾಗೆಯೇ ಮಾಡಿ ದಿನವಹಿ ಪೂಜೆಯಾಗಿ ಪೂಜೆಗಾಗಿ ಒಬ್ಬ ಅ ಅರ್ಚಕನ್ನೂ ಸಹಿತ ನೇಮಿಸಿದನು ಒಂದು ಬಾರಿ ಬಾಬಾರವರು ನನ್ನ ಬಗ್ಗೆ ಸಾಹೇಬ್ ಬಹು ಅಮಾಯಕ ಮತ್ತು ನಿರಾಡಂಬರು ಕೂಡ ಅಂದರು ಅವರು ಇಂಥದ ಇತರರ ಬೈದ ಬೈದು ಹೊಡೆದರೂ ನನ್ನನ್ನು ಮಾತ್ರ ಬೈಯುತ್ತಿರಲಿಲ್ಲ ಒಂದು ಬಾರಿ ಮಾತ್ರ ಅವರು ನನ್ನನ್ನು ಹೊಡೆಯುವನೆಂದೇ ಗದರಿದರು ಆಗ ತಪ್ಪು ನನ್ನದೇ ಎಂದು ತಿಳಿದುಕೊಂಡೆನು ಶಿರಡಿಯಲ್ಲೊಮ್ಮೆ ನಮ್ಮ ಮನೆಯಲ್ಲಿ ಮಾಸದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ನಡೆಯುತ್ತಲಿದ್ದನು ಆ ದಿನಗಳಲ್ಲಿ ನನ್ನ ಮಾವನವರೊಂದಿಗೆ ಅಭಿಪ್ರಾಯ ಭೇದಗಳು ಏರ್ಪಟ್ಟವು ಏರ್ಪಟ್ಟು ನಾನು ಬೇರೆ ಮನೆಯಲ್ಲಿ ವಾಸವಿದ್ದವು ನಾವು ಬೇರೆ ಮನೆಯಲ್ಲಿ ವಾಸವಿದ್ದವು ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಆಹ್ವಾನಿಸನಾದರೂ ನನ್ನ ಮಾವನವರನ್ನು ಮಾತ್ರ ಆಹ್ವಾನಿಸಲಿಲ್ಲ ನಾನು ಬಾಬಾ ಅವರನ್ನು ಆಹ್ವಾನಿಸಲು ಸಗೆ ಹೋದಾಗ ಅವರು ನನ್ನಲ್ಲಿ ಕುಪಿತರಾಗಿ ಒಂದು ದೊಣ್ಣೆಯನ್ನು ತನ್ನಿರು ತನ್ನಿರು ಎಂದರು ನಾನು ಮೌನವಾಗಿ ನಿಂತುಬಿಟ್ಟನು ಮರುಕ್ಷಣವೇ ಅವರ ಮನಸ್ಸನ್ನು ಬದಲಾಯಿಸಿಕೊಂಡು ಪರವಾಗಿಲ್ಲ ಬಿಡು ನಾನು ಬರುವೆನು ಎಂದರು ಆ ದಿನ ನಾನು ಇನ್ನೊಂದು ತಪ್ಪನ್ನು ಮಾಡಿದೆನು ಮಾರ್ವಾಡಿಗರ ಮಧ್ಯೆ ಬಂದ ಭಿನ್ನಾಭಿಪ್ರಾಯದಲ್ಲಿ ಮಧ್ಯಸ್ಥಿಕೆ ಹೋದೆನು ಬಾಬಾರಿಗೆ ಅದು ಹಿಡಿಸಲಿಲ್ಲ ಬಾಬಾರವರ ಕೈಯಿಂದ ಏಟುಗಳ ತಿನ್ನದ ಭಕ್ತನು ನಾನೊಬ್ಬನೇ ಎಂದು ನಾನೊಂದು ನಾನೊಂದು ದಿನ ಆತ್ಮಸ್ತುತಿ ಮಾಡಿಕೊಳ್ಳುತ್ತಿದ್ದಾಗ ಶ್ಯಾಮ್ಯಾರು ನನ್ನೆದುರಿಗೆ ಬಾಬಾರಿಗೆ ಆ ವಿಷಯ ಹೇಳಿ ಅದಕ್ಕೆ ಕಾರಣವೇನೆಂದು ಕೇಳಿದರು ಆಗ ಬಾಬಾ ಅವರು ಆಗ ಬಾಬಾ ಅವರೂ ಅವನನ್ನು ನಾನು ಹೊಡೆಯುವ ಅವಶ್ಯವಾದರೂ ಏನು ಅದಕ್ಕೆ ಅವನ ಮಾವನವ ಮಾವನವರು ಮಾವ ಮಾವನವರುಲ್ಲ ಮಾವನವರೇ ಅಲ್ಲವೇ ಎಂದರು ನನ್ನ ಮಾವನವರಾದರೂ ನನ್ನಿಂದ ಮಾತುನ ಮಾತು ಮಾತಿಗೂ ಹಣವನ್ನು ಹೆರೆಯುತ್ತಿದ್ದರು ಈ ವಿಷಯವನ್ನೇ ಬಾಬಾರವರು ಸೂಚಿಸಿದರು ಬಾಬಾರವರು ತಮ್ಮ ಮಕ್ಕಳ ಮೇಲೆ ಸದಾ ನಿಗಾ ವಹಿಸಿದರು ವಹಿಸುವರು ಒಂದು ಬಾರಿ ನಾನು ತಲೆ ಹೊ ತಲೆ ಹೊಕತನ ಮತ್ತು ಕೋಪಾವೇಶಗಳೊಳಗಾಗಿ ಹಿಂಸಾವೃತ್ತಿಯ ಕೈಗೆತ್ತಿಕೊಳ್ಳದಂತೆ ಬಾಬಾ ಅವರು ರಕ್ಷಿಸಿದರು ಹೇಗೆಂದರೆ ಒಂದು ಬಾರಿ ನನ್ನ ಮಾವನವರು ನನ್ನಿಂದ ಶಿರಡಿಯ ಬಳಿ ಇಪ್ಪತ್ತು ಎಕರೆಯ ಹೊಲವನ್ನು ಕೊಳ್ಳುವಂತೆ ಮಾಡಿದರು ನಾನು ಯಾವಾಗ ಶಿರಡಿಗೆ ಬಂದರೂ ಆ ಭೂಮಿಯನ್ನು ನನ್ನ ಮಾವನವರು ನೋಡಗೂಡುತ್ತಿರಲಿ ನೋಡಗೂಡುತ್ತಿರಲಿಲ್ಲ ಭೂಮಿಯ ಕೊಂಡದ್ದು ತೆಳೆದರೆ ನಮ್ಮ ಬಂಧುಗಳ ಯಾರಾದರೂ ಅದರಲ್ಲಿ ಭಾಗ ಕೇಳುವರೇನೋ ಎಂಬುದು ಅವರ ಭಯ ನಾನು ಮಾತ್ರ ಆ ಭೂಮಿಯ ನೋಡಬೇಕು ಎಂಬ ಪಟ್ಟ ಹಠದಿಂದ ತಾತ್ಯ ಕೋತೆಯಿಂದ ಎತ್ತಿನ ಬಂಡಿಯ ತರಿಸಿ ನನ್ನ ಹೆಂಡತಿಯನ್ನು ನನ್ನೊಡನೆ ಬಾರೆಂದನು ಮೊದಲಿಗೆ ಆಕೆ ಬರುವನೆಂದಳಾದರೂ ಅನಂತರ ತನ್ನ ತಂದೆಯ ಮಾತುಗಳು ತನ್ನ ತಂದೆಯ ಮಾತುಗಳು ಕೇಳಿ ಒಳ್ಳೆನೆಂದಳು ನನ್ನ ಆಜ್ಞೆಯ ಧಿಕ್ಕರಿಸಿದ್ದಕ್ಕ ಧಿಕ್ಕರಿಸಿದ್ದಕ್ಕಾಗಿ ಆಕೆಯನ್ನು ದಂಡಿಸಬೇಕೆಂದು ಬಗದು ಬಂಡಿಯವನ ಚಾಟಿಯ ಕೈಗೆತ್ತುಕೊಂಡೆನು ಆ ಕ್ಷಣವೇ ಅಲ್ಲಿಗೆ ಓಡೋಡಿ ಬಂದ ಮೇಘನು ಬಾಬಾ ಅವರು ನನ್ನನ್ನು ತಕ್ಷಣವೇ ಬರಹೇಳಿರುವರು ಎಂದನು ನಾನು ಬಾಬಾರ ಬಳಿ ಸೇರಲು ಬಾಬಾರವರು ಯಾಕೆ ಏನ ಏನು ಸಮಾಚಾರ ಏನಾಗಿದೆ ನಿನ್ನ ಭೂಮಿ ಅಲ್ಲಿಯೇ ಇದೆಯಲ್ಲವೇ ಮತ್ತು ಅದನ್ನು ನೋಡುವುದೇಕೆ ಎಂದು ಗದರಿದರು ನನ್ನ ದುರ್ವರ್ತನೆಯ ಸದ್ವರ್ತನೆಯಾಗಿ ಪರಿವರ್ತನೆ ಪರಿವರ್ತಿಸುವುದಲ್ಲ ಪರಿವರ್ತಿಸುವುದರಲ್ಲಿಯೇ ನನ್ನನ್ನು ಶ್ರೇಯಸ್ಸಿಂದ ಶ್ರೇಯಸ್ಸ ಹಾದಿಗ ಶ್ರೇಯಸ್ಸಿನ ಹಾದಿಯಾಗಿ ಹಾಕುವುದರಲ್ಲಿಯೂ ಅವರು ಸದಾ ಜಾಗೃತರಾಗಿದ್ದರು ಸರ್ವ ಸಮರ್ಥರವೆಂಬುದ ಅನುಭವಪೂರ್ವಕ ಸದೃಢಗೂಡಿಸುವ ಗುಡಿಸಿರುವರು ಆ ದಿನ ಮೊದಲ ಬಾರಿ ಶೆಟ್ಟಿಯಲ್ಲಿ ಒಬ್ಬ ಭಕ್ತೆಯ ಮನೆಗೆ ಹೋಗಬೇ ಬಯಸಿದನು ಸರಿಯಾಗಿ ಅದಕ್ಕೆ ಸ್ವಲ್ಪ ಮುಂಚೆಯೇ ಸ್ವಾಬಾ ಅವರು ಅದೇ ಮನೆಯ ಇನ್ನೊಂದು ಹೆಸರು ಹೇಳಿ ನೀನು ಯಾವಾಗಲಾದರೂ ಅಲ್ಲಿಗೆ ಹೋಗಿರುವೆಯೇ ಎಂದು ಕೇಳಿದರು ನನಗದು ಅರ್ಥವಾಗ ಅರ್ಥವೇ ಆಗಲಿಲ್ಲ ಬಾಬಾ ಅವರು ಆ ವಿಚಾರವ ಅಲ್ಲಿಗೆ ಬಿಟ್ಟು ಬಿಟ್ಟರು ಅನಂತರ ನಾನು ಆಕೆಯ ಮನೆಗೆ ಹೋಗಿ ಮಾತನಾಡುತ್ತಿರಲು ನನ್ನ ಮೆದುಡಿನಲ್ಲಿ ಕೆಟ್ಟ ಆಲೋಚನೆಗಳು ವಿಳಲಾರಂಭಿ ವಿಳಲಾರಂಭಿಸಿದವು ಮಾತ್ ತಕ್ಷಣವೇ ಬಾಬಾವರು ಆ ಮನೆಯ ಮುಂದೆ ಸಾಕ್ಷಾತ್ಕರಿಸಿ ಭದ್ರವಾಗಿ ಚಿಲುಕ ಹಾಕಿದ್ದ ಬಾಗಿಲ ತಳ್ಳಿ ಒಳ್ ಒಳಗೆ ಬಂದು ಎಂತಹ ಕೆಲಸ ಮಾಡುತ್ತಿರುವೆ ಎನ್ನುವಂತೆ ಭಂಗಿಯ ಮಾಡಿ ಅದೃಶ್ಯರಾದರು ನಾನು ತಕ್ಷಣವೇ ಪಶ್ಚಾತ್ತಾಪ ಹೊಂದಿ ಅಲ್ಲಿಂದ ಹೊರಬಂದನು ಮತ್ತೊಂದು ಅಲ್ಲಿಗೆ ಹೋಗಲೇ ಇಲ್ಲ ಎಂದೂ ಅಲ್ಲಿಗೆ ಹೋಗಲೇ ಇಲ್ಲ ಬಾಬಾರವರು ಎಂದಿಗೂ ಯಾರಿಗೂ ಮಂತ್ರೋಪದೇಶವ ಮಾಡಲಿಲ್ಲ ಆದ್ದರಿಂದ ನಾನು ಸಹ ಅವರಲ್ಲಿ ಮಂತ್ರೋಪದೇಶ ಕೇಳಲಿಲ್ಲ ಬಹಳ ಮಂದಿ ಉಪದೇಶ ಕೊಡುವ ಕೊಡುವೆ ಬಾ ಎಂದು ಕರೆದರು ಉಪಾಸನಿ ಬಾಬಾ ಪಂಚದಶಿಯ ಉಪದೇಶಿಸುವೆ ಎಂದರು ಜ ಖರಗ್ಪುರ್ ನಾಗಪುರ್ ಸೇರಿದವರು ಉಪನ್ ಉಪಾಸಿನಿ ಬಾಬಾರ ಬಳಿಗೆ ಹೋಗುತ್ತಿರುವರು ಸಂಗೋಲ ಪ್ರಾಂತಕ್ಕೆ ಸೇರಿದ ಆತ್ ಆತಬಾಯಿಯವರು ನನ್ನ ಮೊದ ಮೊದಲ ಹೆಂಡತಿಗೆ ಉಪದೇಶ ವಿತ್ತಿದ್ದರು ಮೊದಲು ಈ ವಿಷಯದ ಬಗ್ಗೆ ಬಾಬಾರಲ್ಲಿ ಕೇಳಿದನು ಮತ್ತೊಂದು ಬಾರಿ ನನ್ನ ಮಾವಿನವರಿಂದಲೂ ಕೇಳಿಸಿದನು ಬಾಬಾರವರಾದರೂ ನನ್ನನ್ನು ಉಪದೇಶದ ಸಲುವಾಗಿ ಎಲ್ಲಿಯೂ ಹೋಗಬೇಡ ಅಂದರು ತಮ್ಮ ಬಗ್ಗೆಯೇ ಅನನ್ಯವಾಗಿ ಚಿಂತನೆಗೈಯಬೇಕೆಂದು ತಾವು ಸರ್ವಸಮರ್ಥರೆಂದು ಐಹಿಕವಾಗಿಯೂ ಮತ್ತು ಪಾರಮಾರ್ಥಿಕವಾಗಿಯೂ ನನ್ನ ಶ್ರೇಯಸ್ಸು ತಾವೇ ನೋಡಿಕೊಳ್ಳಬಲ್ಲವೆಂದು ಹೇಳಿದರು ಒಮ್ಮೊಮ್ಮೆ ಭಕ್ತರು ತಮ್ಮನ್ನು ಪೂಜಿಸಲು ಬಾಬಾ ಅವರು ಪ್ರೋತ್ಸಾಹಿಸುತ್ತಿದ್ದರು ಕೆಲವೊಮ್ಮೆ ಪ್ರೋತ್ಸಾಹಿಸುತ್ತಿರಲಿಲ್ಲ ತಮ್ಮನ್ನು ಭಕ್ತರೆಲ್ಲರೂ ಸೇರಿ ಗೌ ಗುರುಪೂರ್ಣಿಮ ಎಂದು ಗೌರವವಾಗಿ ಸಾಮೂಹಿಕವಾಗಿ ಪೂಜಿಸುವ ಪದ್ಧತಿಯ ನನ್ನಿಂದ ಮತ್ತು ನನ್ನ ಮಾವನವರಿಂದ ಪ್ರಾರಂಭಿಸುವಂತೆ ಮಾಡಿದರು ಆದರೆ ಶಿವರಾತ್ರಿ ಎಂದು ನಾನು ಬಾಬಾ ಅವರನ್ನು ಶಿವನೆಂದು ಭಾವಿಸಿ ಪೂಜಿಸ ಪೂಜಿಸ ಯತ್ನಿಸಿದಾಗ ಅವರು ಅಂಗೀಕರಿಸಲಿಲ್ಲ ಒಂದು ಶಿವರಾತ್ರಿ ಎಂದು ಸಾಯಿನಾಥರ ಪ್ರತ್ಯಕ್ಷ ಮಹಾದೇವನೆಂದು ಭಾವಿಸಿ ಪೂಜಿಸಬೇಕೆಂದುಕೊಂಡೆನು ಹಗಲಲ್ಲಿ ಮಸೀದು ದ್ವಾರಕಾಮಾಯಿ ಭಕ್ತರಿಂದ ತುಂಬಿರುತ್ತದರಿಂದ ತುಂಬಿರುತ್ತದರಿಂದ ನಾನು ಶ್ರೀ ಸಾಯಿನಾಥರ ಪ್ರತ್ಯೇಕವಾಗಿ ಪೂಜಿಸಲು ಅವಕಾಶವಿರದು ಆದ್ದರಿಂದ ನಾನು ಬಾಬಾ ಈ ದಿನ ನಿಮ್ಮನ್ನು ಏಕಾಂತದಿ ಕೆ ಶಿವನ ಪೂಜಿಸುವಂತೆ ಪೂಜಿಸಬೇಕೆಂದು ಇರುವೆನು ಎಂದೆನು ಅದಕ್ಕೆ ಅನುಮತಿಸುವುದಿಲ್ಲವೆಂದು ಬಾಬಾ ಅವರು ಕಡಾಖಂಡಿತವಾಗಿ ಹೇಳಿದರು ನಾನು ಮತ್ತು ಮೇಘ ಈ ವಿಷಯದ ಬಗ್ಗೆ ಸಮಾಲೋಚಿಸಿ ಬಾಬಾರವರು ನಿದ್ರಿಸಿದ ಅನಂತರ ಅರ್ಧರಾತ್ರಿಯಲ್ಲಿ ರಹಸ್ಯವಾಗಿ ಮಸೀದಿಗೆ ಹೋಗಿ ಶ್ರೀ ಸಾಯಿನಾಥರ ಪಾದಸ್ಪರ್ಶದಿಂದ ಪರಮ ಪವಿತ್ರವಾದ ಮಸೀದಿಯ ಮೆಟ್ಟ ಮೆಟ್ಲುಗಳನ್ನು ಪೂಜಿಸಬೇಕೆಂದು ನಿರ್ಣಯಿಸಿಕೊಂಡವು ಆ ಸಮಯಕ್ಕೆ ಒಳ್ಳೆಯ ಶ್ರೀಗಂಧ ಬಿಲ್ವಪತ್ರೆ ಮೊದಲಾದ ಪೂಜಾ ಸಾಮಗ್ರಿಗಳನ್ನು ತನ್ ಪೂಜಾ ಸಾಮಗ್ರಿಗಳೊಂದಿಗೆ ನಾನು ಮೇಘ ಶಬ್ದ ಮಾಡುವ ಮಾಡುವ ಮಾಡದಾಗಿ ನಿಧಾನವಾಗಿ ಮತ್ತು ರಹಸ್ಯವಾಗಿ ಮಸೀದಿಯ ಸೇರಿದವು ಅಲ್ಲಿ ತಾತ್ಯಾ ಪಾಟೀಲ್ ನಿದ್ರಿಸಿದ ಹೆಚ್ಚರ ಎಚ್ಚರವಿದ್ದನು ಅವನು ನನ್ನ ಉದ್ದೇಶವ ತಿಳಿದವನಾಗಿ ಅಲ್ಲಿ ಪೂಜೆ ಮೊದಲಾದವುಗಳು ಮಾಡಬೇಡ ಎಂದು ಬಾಬಾ ಅವರು ಎಚ್ಚರಿಕೆ ಸುಮ್ಮನೆ ಸುಮ್ಮನಿರರಂದು ಹಾಗಾಗಿ ನಮ್ಮನ್ನು ಹೊರಟು ಹೋಗಿ ಹೋಗಿ ಎಂದು ಕೈಗಳಿಂದಲೇ ಸಣ್ಣ ಮಾಡಿ ತಿಳಿಸಿದನು ಆದರೂ ಬಾಬಾ ನಿದ್ರಿಸುತ್ತ ನಿದ್ರಿಸುತ್ತಿರುವ ಇವ್ಯಾವದನ್ನು ಗಮನಿಸಲಾರದೆಂದು ಭಾವಿಸಿ ಆದರೂ ಬಾಬಾ ನಿದ್ರಿಸುತ್ತಿರುವ ವಾರದಾದ್ದರಿಂದ ಇವ್ಯಾವುದನ್ನು ಗಮನಿಸಲಾರರೆಂದು ಭಾವಿಸಿ ನಾವು ತಂದುಕೊಂಡ ಪೂಜಾ ಸಾಮಗ್ರಿಗಳ ಮಸೀದಿಯ ಮೆಟ್ಟಿಲಿನ ಮೊದಲಾದರೂ ಇಡಬೇಕೆಂದು ಅವುಗಳ ಅಲ್ಲಿಟ್ಟು ಹಿಂದಕ್ಕೆ ತಿರುಗಿದಂತೆಯೇ ಇದ್ದಕ್ಕಿಂತೆಯೇ ಬಾಬಾ ಅವರು ನಿದ್ದೆಯಿಂದ ಎದ್ದು ಯಾರನ್ನು ಉದ್ದೇಶ ಯಾರನ್ನು ಉದ್ದೇಶಿಸದೆಯೋ ಕ್ರೋಪಾದಿಕ್ತದಾಗಿ ಉಚ್ಚರ ಧ್ವನಿಯಲ್ಲಿ ಒಂದೇ ಸಮ ಬೈಗಳು ಆರಂಭಿಸಿದರು ಇಂತಹ ಪ್ರತಿಕ್ರಿಯೆಯನ್ನು ನಿರೀಕ್ಷಣ ನಿ ನಿರೀಕ್ಷಣೆಯೇ ಇರದ ನಾನು ಮೇಘ ಭಯಭ್ರಾಂತರಾದವು ಆ ಉಚ್ಚಸ್ವರದ ಬೈಗುಗಳ ತೀವ್ರತೆಗೆ ಇಡಿ ಊರೇ ಎಚ್ಚರಗೊಂಡಿತು ಮಸೀದಿಯ ಬಳಿ ಏನು ನಡೆದಿದೆಯೋ ತಿಳಿಯದೆ ಎಲ್ಲರೂ ಓಡಿ ಓಡಿ ಬಂದು ನಿಂತರು ನಾನು ಮೇಘ ಭಯಾವೃತರಾಗಿ ಅಲ್ಲಿಯೇ ನಿಂತವು ಬಂದವರೆಲ್ಲರೂ ಮಸೀದಿಯ ಮೆಟ್ಟುಗಳ ಮೇಲೆ ಎಲ್ಲ ಮೇ ಮೇಲುಳ್ಳ ಶ್ರೀಗಂಧ ಬಿಲ್ವಪತ್ರಗಳ ನೋಡಿ ನಡೆದ ಬಹುದ್ದನನ್ನು ಗ್ರಹಿಸಿದರು ನಡೆದಿರಬಹುದಾದನ್ನು ಗ್ರಹಿಸಿದರು ಅನಾವಶ್ಯವಾಗಿ ಅವರುಗಳ ನಿದ್ರೆಯ ಹಾಳು ಮಾಡಿದ್ದಕ್ಕಾಗಿ ನಮ್ಮನ್ನು ನಿಂದಿಸಿದರು ತಮಗೂ ತಿಳಿಸ ತಿಳಿಸಿದ್ದಲ್ಲಿ ತಾವೂ ಕೂಡ ಶ್ರೀ ಸಾಯಿನಾಥರ ಪೂಜಿಸಿಕೊಳ್ಳಲು ಬರು ಬರುತ್ತಿದೆ ಬರುತ್ತಿದ್ವಿ ಎಂದರು ಶ್ರೀ ಸಾಯಿನಾಥರು ಪೂಜಿಸುವ ಮಹಾತ್ಪುಣ್ಯವ ನಾವಿಬ್ಬರೇ ಸಂಪಾದಿಸಿಕೊಂಡ ಪ್ರಯತ್ನಕ್ಕೆ ಅವರು ಅಸೂಯಗೊಂಡು ನಮ್ಮಿಬ್ಬರನ್ನ ಬೈದರು ಆಗ ನಾವಿಬ್ಬರು ಮಹಾದೇವ ಎಲ್ಲರಿಂದಲೂ ನಮಗೆ ತಕ್ಕ ಶಾಸ್ತಿಯನ್ನೇ ಮಾಡಿಸಿದ್ದೀರಿ ಅಂದುಕೊಂಡು ವಾಡಾವನ್ನು ಸೇರಿ ಶಿವರಾತ್ರಿಯ ಜಾಗರಣೆ ಅಲ್ಲಿ ಮಾಡಿದವು ಯಾರಿಂದಲೂ ಉಪದೇಶವ ಪಡೆಯಲು ಶ್ರೀ ಸಾಯಿಬಾಬಾರು ಅನುಮತಿಸ್ ಅನುಮತಿಸಿದ್ದರೂ ಸಾಧು ಸಂತರನ್ನು ಸೇವಿಸರೆಂದು ಸೂಚಿಸಿದ್ದರು ಸೂಚಿಸುತ್ತಲಿದ್ದರು ಒಮ್ಮೆ ಕಾಕಾ ಮಹಾರಾಜು ಎಂಬ ಮಹನೀಯರನ್ನು ನಮ್ಮ ಮನೆಗೆ ಬರುವಂತೆ ಶ್ರೀ ಬಾಬಾ ಮಾಡಿದರು ಒಂದು ಬಾರಿ ಆ ಮಹನೀಯರೇ ತಮ್ಮ ಶಿಷ್ಯರಾದ ಹರಿಗಂಗಾಧರ್ ಜೋಶಿ ಠಾಣೆ ಎಂಬ ಊರಿನ ನ್ಯಾಯವಾದಿಯ ನ್ಯಾಯವಾದಿಯವರೊಂದಿಗೆ ಇನ್ನೊಬ್ಬರನ್ನು ಬಾಬಾರ ದರ್ಶನಕ್ಕೆ ಕಳುಹಿಸಿದರು ಅವರಿಬ್ಬರು ಶಿರಡಿಯ ಮಸೀದಿಯನ್ನು ತಲುಪುವಾಗ ಬಾಬಾರವರು ಅತ್ಯಂತ ಕ್ರೋಪಾದಿಕ್ತರಾಗಿದ್ದರು ಇವರಿಬ್ಬರನ್ನ ನೋಡುತ್ತಲೇ ಶಾಂತರಾಗಿ ಇವರನ್ನು ಒಳಗೆ ಕರೆದು ದರ್ಶನವಿತ್ತರು ಅನಂತರ ಬಾಬಾರವರು ಭಿಕ್ಷೆಗೆ ಹೊರಡುತ್ತಾ ಅವರೊಂದಿಗೆ ಏನು ಆ ಮುದುಕನನ್ನು ಅಂದರೆ ಕಾಕಾ ಮಹಾರಾಜರನ್ನು ಸಾಯಿಸಿ ಇಲ್ಲಿಗೆ ಬಂದಿರುವಿರು ಎಂದರು ಅವರಿಬ್ಬರೂ ಶಿರಡಿಗೆ ಬರುತ್ತಲೇ ಆ ಮಹಾತ್ಮರು ಸಮಾಧಿಯನ್ನ ಇದರಂದು ಇವರಿಬ್ಬರಿಗೂ ಆಮೇಲೆ ತಿಳಿದು ಆಶ್ಚರ್ಯಚಕಿತರಾದರು ಹತ್ತೊಂಬತ್ತು ನೂರ ಹದಿನೇಳರ ಒಂದು ದಿನ ಬಾಬಾರವರು ತಿಲಕ್ ಇಲ್ಲಿಗೆ ಬರಲಿದ್ದಾನೆ ಎಂದರು ಬಾಲಗಂಗಾಧರ್ ತಿಲಕ್ಕಂತಹ ನಾಯಕರು ಶಿರಡಿಗೆ ಬರಬೇಕಾದ ಕಾರಣವೇ ಕಾರಣವಾದರೂ ಏನೆಂಬುದಾ ತಿಳಿಯದು ಬಾಬಾ ವಾಮನ್ ಮಹಾರಾಜ್ ತಿಲ್ ತಿಲಕರ್ ಬಗ್ಗೆ ಹೇರ ಹೇಳಿರಬಹುದೆಂದು ತಿಳಿದವು ತಿಳಿದವು ಆದರೆ ಅದರ ಮುಂದೆ ಹತ್ತೊಂಬತ್ತು ಮೇ ಹತ್ತೊಂಬತ್ತು ನೂರ ಹದಿನೇಳರ ಅನಂತರ ನಿಜವಾಗಿಯೂ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಶಿರಡಿಗೆ ಭೇಟಿ ನೀಡಿದರು ಶ್ರೀ ಸಾಯಿ ಸಾಮಾನ್ಯವಾಗಿ ತಮ್ಮ ಭಕ್ತರನ್ನು ಕಾಪಾಡುವುದು ಭಗವಂತನೇ ಹೌದು ಎನ್ನುತ್ತಿದ್ದರು ಆದರೆ ಬಹು ಬಾರಿ ತಾವೇ ಅದಕ್ಕೆ ಕರ್ತರೆಂದು ಸೂಚಿಸುವರು ಚೂಸ್ ಸೂಚಿಸಿರುವರು ನಾಸಿಕ್ ಜಿಲ್ಲಾದ ಇನ್ಸ್ಪೆಕ್ಟರ್ ದಾಜಿ ಹರಿಲೇಲೆ ಒಂದು ಬಾರಿ ಶಿರಡಿಗೆ ಹೊರಟನು ದಾರಿಯಲ್ಲಿ ಕೋಪರ್ಗಾಂವ್ನಲ್ಲಿ ನಾಸಿಕ್ ಜಿಲ್ಲಾದ ಇನ್ಸ್ಪೆಕ್ಟರ್ ದಾಜಿ ಹರಿಲೇಲೆ ಒಂದು ಬಾರಿ ಶಿರಡಿಗೆ ಹೊರಟನು ದಾರಿಯಲ್ಲಿ ಕೋಪರ್ಗಾಂವ್ನಲ್ಲಿ ಗ್ರಂಥಾಲಯಕ್ಕೆ ಹೋಗಿ ಗಜೆಟ್ ನೋಡಲು ಅದರಲ್ಲಿ ನೂರ ಇಪ್ಪತ್ತೈದು ರೋಗಗಳಾಗಿದ್ದ ಅವನ ಸಂಬಳವು ನೂರ ಐವತ್ತು ರೋಗಗಳ ಇರುವುದನ್ನು ಪ್ರಕಟಿಸಲಾಗಿತ್ತು ಅವನು ಶಿರಡಿಯ ತಲುಪ ತಲುಪಿ ಬಾಬಾರವರಿಗೆ ನಮಸ್ಕರಿಸಿದಂತೆಯೇ ಬಾಬಾರವರು ನನಗೆ ಹದಿನೈದು ರೋಗಗಳು ತಂದುಕೊಡು ಎಂದರು ಅದಕ್ಕವನು ತನ್ನಲ್ಲಿ ಹಣವಿಲ್ಲವೆನ್ ಹಣವಿಲ್ಲವೆನ್ನಲು ನಿನಗೆ ನಿನ್ನೆಯೇ ಇಪ್ಪತ್ತೈದು ರೋಗಗಳು ಕೊಟ್ಟಿರುವೆನೋ ಆ ಹಣವ ತಂದುಕೊಡು ಎಂದರು ಅವನು ಹಾ ವಾಡಾದೊಳಗಿದ್ದ ನನ್ನ ಬಳಿ ಬಂದು ಈ ವಿಷಯವ ತಿಳಿಸಿ ಆ ಮೊತ್ತವನ್ನು ನನ್ನಿಂದ ಪಡೆದು ಬಾಬಾರವರಿಗೆ ಸಮರ್ಪಿಸಿದನು ಬಾಬಾ ಹೇಳಿದ ಕೆಲವು ಗೋಷ್ಠಿಗಳು ವಿಷಯಗಳು ಒಂದು ಬಾಬಾ ಒಮ್ಮೆ ಸಣ್ಣ ವಯಸ್ಸಿನಲ್ಲಿ ಕಂಬಳಿ ನೇಯುತ್ತಿದ್ದರಂತೆ ಅವರ ತಂದೆ ಅವರ ಕೆಲಸವ ಮೆಚ್ಚಿ ಐದು ರೂಪಗಳು ಬಹುಮಾನವಿತ್ತರಂತೆ ಎರಡು ಒಂದೊಮ್ಮೆ ಬಾಬಾ ಅವರು ಮಹಾಸಂ ಸಂಪೂರ್ವ ಸಮುದ್ರ ಕೋರಮಂಡಲ್ ತೀರದಲ್ಲಿ ಭಿಕ್ಷಾವೃತ್ತಿಯನ್ನು ಅನುಸರಿಸಿ ವಾಸಿಸುತ್ತಿದ್ದರಂತೆ ಮೂರು ಒಮ್ಮೆ ಬಾಬಾರು ಆ ಅಕ್ಬರ್ನ ವಿಷಯವೇ ಆ ಅಕ್ಬರ್ನ ವಿಷಯವೇ ಅದರಲ್ಲಿ ಏನಿದೆ ಅವನ ಬಾಲ್ಯದಲ್ಲಿ ನಾನು ಅವನನ್ನು ಕಾಪಾಡಿದವನು ಅವನು ನಾನೆಂದರೆ ಬಹು ಭಯಭಕ್ತಿಯಿಂದ ಆಧರಿಸುತ್ತಿದ್ದನು ಎಂದರು ನಾಲ್ಕು ನಾನು ಆ ಪೈಠಾನ್ ಪೈಠಾಣದ ಬ್ರಾಹ್ಮಣನನ್ನು ಅಂದರೆ ಏಕನಾಥ ಮಹಾರಾಜರು ಬಲ್ಲೆನು ಅಂತಹ ಉತ್ತಮರಾದ ಬ್ರಾಹ್ಮಣರು ಈ ದಿನಗಳಲ್ಲಿ ಎಲ್ಲಿಯೂ ಕಾಣಸಿಗರು ಎಂದರು ಬಾಬಾ ಐದು ಚಾಂದ್ಬಾಯಿ ಪಾಟೀಲ್ನ ಒಮ್ಮೆ ಬಾಬಾ ಬಾಬಾರ ಬಳಿ ಬಂದು ನನ್ನ ಕುದುರೆಯನ್ನು ಎಲ್ಲಿಗೆ ಅಟ್ಟು ಅಟ್ಟಿದ್ದೀರಿ ಎಂದು ಕೇಳಿದನು ಅದಕ್ಕೆ ಬಾಬಾ ಅವರು ನನ್ನೇನಕ್ಕೆ ದೋರ್ತಿಯೇ ನಿನ್ನ ಕುದುರೆಯು ಆ ಪೊದೆಯ ಬಳಿಯೇ ಮೇಯುತ್ತಿದೆ ನೋಡು ಎಂದರಂತೆ ಶ್ರೀ ಸಾಯಿನಾಥರ ಮುಖದಿಂದ ಹೊರಬಂದ ವಿಷಯವು ವಿಷಯವೂ ಇಷ್ಟೇ ಹೌದು ಅದರ ನಂತರ ಮೆಕ್ಕ ಭಾಗವನ್ನು ನಾನು ಊಹಿಸಿ ಸಾಯಿ ಕಥಾ ಕರಂಡಕವೆಂಬ ಗ್ರಂಥವನ್ನು ಬರೆದೆನು ಅದನ್ನು ಬಾಬಾರಿಗೆ ತೋರಿಸಲಿಲ್ಲ ಮತ್ತು ಅವರ ಆಮೋದನೆಯನ್ನು ಸಹ ಪಡೆಯಲಿಲ್ಲ ಬಾಬಾರವರು ಕ್ಲುಪ್ತ ವಕ್ಲುಪ್ತವಾಗಿ ಮಾತನಾಡುತ್ತಾ ಇದ್ದರು ಅವರು ಬಹುಳಷ್ಟು ಕಥೆಗಳನ್ನು ಕಥೆಗಳನ್ನು ಆಕಸ್ಮಾತ್ ಅಕಸ್ಮಾತ್ತಾಗಿ ಮಧ್ಯದಲ್ಲಿಯೇ ನಿಲ್ಲಿಸಿಬಿಡುತ್ತಾ ಇದ್ದರು ದಕ್ಷಿಣ ಭಿಕ್ಷಾ ಸಂಸ್ಥೆಯಿಂದ ಪ್ರಚುರಗೊಂಡ ಸಾಯಿ ಪ್ರಭಾ ಎಂಬ ಪತ್ರಿಕೆಯಲ್ಲಿ ಸಾಟೆಯವರು ಅಂದಿನ ಶ್ರೀ ಸಾಯಿನಾಥರ ಸನ್ನಿಧಿಯ ವಿದ್ಯಮಾನಗಳ ಬಗ್ಗೆ ಬಾಬಾರ ಬಗ್ಗೆ ಮತ್ತು ಆಗಿನ ಭಕ್ತರ ಭಾವ ವೈಶಿಷ್ಟ್ಯಗಳ ಬಗ್ಗೆ ಹೀಗೆ ಬರೆದಿರುವರು ಸುಮಾರು ಶತಾಬ್ದದ ಹಿಂದೆ ಶ್ರೀ ಸಾಯಿನಾಥರನ್ನು ಅತಿ ಸಾಮಾನ್ಯ ಭಿಕ್ಷುವೆಂದು ತಿಳಿದಿದ್ದವರು ಈ ದಿನ ಅವರನ್ನು ಸಾಕ್ಷಾತ್ ಸಗುಣ ಬ್ರಹ್ಮವಾಗಿ ಸಾವಿರಾರು ಜನರು ಅವರ ದರ್ಶನಾರ್ಥಗಳಿಗಾಗಿ ಬಂದು ಅವರ ಪಾದಗಳನ್ನು ಆಶ್ರಯಿಸುತ್ತಿರುವರು ಅಂತಹವರ ಉದ್ಧರಿಸುವುದಕ್ಕಾಗಿಯೇ ಬಾಬಾ ಅವರು ಸಹ ಅವರಿಗೆ ದಿವ್ಯವೂ ಪರಿಶುದ್ಧವೂ ಆದ ಪುರುಷಾರ್ಥಗಳನ್ನು ಮತ್ತು ಪರಮಾರ್ಥವರನ್ನು ಪರಮಾರ್ಥವನ್ನು ಅತಿ ಪ್ರೇಮದಿಂದ ಹಂಚುತ್ತಿರುವರು ಕಳೆದ ಐದು ದಶಾಬ್ದಗಳಿಂದ ಈ ಶಿರಡಿ ಕೇಂದ್ರದಿಂದ ಅವರ ನಿರಾಡಂಬರ ವ್ಯಕ್ತಿತ್ವ ಆದರ್ಶ ಭಿಕ್ಷರೂಪ ಸಂಗ್ರಹವಾದ ಪರಮ ಭಿಕ್ಷಾನ್ನವನ್ನು ಅತ್ಯಲ್ಪವಾಗಿ ಸೇವಿಸುವ ಕ್ರಮ ಎಂದಿಗೂ ಲವಕೇಶವೂ ಬದಲಾಗದೆ ಶಿಸ್ತುಬದ್ಧವಾದ ನಿತ್ಯ ಕರ್ಮ ವಿಧಾನಗಳು ಮಾರ್ಪಾಡ್ದ ಮಾರ್ಪಡದ ಅವರ ವಿಕ ಏಕ ನಿವಾಸ ಇವುಗಳ ಬಗ್ಗೆ ಕ್ರಮಕ್ರಮವಾಗಿ ಲೋಕಕ್ಕೆ ತಿಳಿಯುತ್ತಲೂ ಅವರ ಮೇಲಿನ ಭಕ್ತಿ ಗೌರವಾದರಗಳು ಹೆಚ್ಚುತ್ತಲೇ ಇವೆ ಮೊದಲಿನಿಂದಲೂ ಹೀಗೆ ಶ್ರೀ ಶ್ರೀ ಸಾಯಿನಾಥರು ಕೀರ್ತಿ ಪ್ರಚಾರಗಳ ಬಗ್ಗೆ ವಿಮುಖರಾಗಿದ್ದರೆಂಬುದನ್ನು ಮತ್ತು ಹೇಗೆ ಅವರ ಚರ್ಯೆಯು ಅವ್ಯಕ್ತವೂ ಅರ್ಜು ಅಸೂಚ್ಯವೂ ಆ ಆಗಿತ್ತಂಬುದೆಂಬ ಆಗಿತೆಂಬುದನ್ನು ಅವರ ಪ್ರಥಮ ಸೇವಕ ಭಕ್ತರಿಂದ ತಿಳಿಯಬಹುದಾಗಿದೆ ಅವರ ಎತ್ತರವಾದ ನಿಳುವುಳ್ಳ ದಿವ್ಯ ವಿಗ್ರಹ ಅಧಿಕಾರ ಮಾರ್ಪ ಪೂರ್ವಕವಾದ ಅಭಯ ಅಭಯ ಆಶೀರ್ವಾದ ನೀಡುವ ಅವರ ದಿವ್ಯ ಮಂಗಳ ಸನ್ನಿಧಿ ಮತ್ತು ಅನುಪಮವಾದ ಅವರ ತಪಸ್ಸು ಇವೆ ಎಲ್ಲವೂ ಆ ದಿನದ ಭಕ್ತರ ಸ್ಮೃತಿಯಲ್ಲಿ ಅಚ್ಚಳಿಯದ ಶಾಶ್ವತ ಮುದ್ರೆಯೆನ್ನತ್ತಿವೆ ಶ್ರೀ ಸಾಯಿ ಮೊದಲು ಶಿರಡಿಯಲ್ಲಿ ಪ್ರಕಟಗೊಂಡ ದಿನಗಳ ಬಗೆಗಿನ ಇಂತಹ ವಿವರಗಳು ಕೆಲ ಬೆರಳಿಕ ಬೆರಳಿಕೆಯ ಭಕ್ತರಲ್ಲಿ ಮಾತ್ರವೇ ಸಿಗುವು ಪಕೀರಾಗಿ ಕಲ್ಲು ಮಣ್ಣಾಗ ಕನ್ ಕಲ್ಲು ಮಣ್ಣಾಗಲಿಂದ ಆವೃತವಾದ ಮಾಣಿಕ್ಯವನ್ನು ಪಾಮರರು ಹೇಗೆ ಗುರುತಿಸಲಾರರು ಹಾಗೆಯೇ ಬಾಹ್ಯವಾಗಿ ನೋಡಲು ಅತಿ ಸಾಮಾನ್ಯ ಫಕೀರರಂತೆ ಕಾಣುವ ಶ್ರೀ ಸಾಯಿನಾಥರ ನೈಜವನ್ನು ಜನರು ಗುರುತಿಸಲಾರದ ಗುರುತಿಸಲಾರದಾಗೆ ಹೋದರು ಅವರಿಗೆ ಬಹುವಿಧ ಬಹುವಿಧಗಳಿಂದ ಕಷ್ಟ ಕೊಟ್ಟರು ಶ್ರೀ ಸಾಯಿ ಮಾತ್ರ ಅಚಂಚಲರಾಗಿ ಈ ಕುಗ್ರಾಮದಲ್ಲಿಯೇ ವಾಸಿಸಿ ಇಂದು ಬೆಳಕಿನಲ್ಲಿ ವಿಕಸಿಸುವ ವಿಕಸಿಸಿರುವರು ಇಲ್ಲಿಯವರೆಗೂ ತರೆಯೇ ಇಲ್ಲಿಯವರೆಗೂ ತರೆಯೇ ಮರ ಮರೆಯಲಿದ್ದ ತೆ ತೆರೆಯ ಮರೆಯಲ್ಲಿದ್ದ ಅವರ ಆಶೀರ್ವಾದವೆಂಬ ದಿವ್ಯ ಸೌರಭವು ದಶ ದಿಕ್ಕುಗಳಲ್ಲಿಯೂ ಪ್ರಸರಿಸುವುದೇ ಅಲ್ಲದೆ ಅವರ ಅನಂತವಾದ ದಿವ್ಯಶಕ್ತಿಯು ಪ್ರಕಟಗೊಳ್ಳುತ್ತಿದೆ ಇಂತೂ ಪ್ರಕಟಗೊಂಡ ಆ ದಿವ್ಯಶಕ್ತಿ ಸೌರಭಗಳೇ ಶ್ರೀ ಸಾಯಿನಾಥರು ಸಾಕ್ಷಾತ್ ಸಗುಣ ಬ್ರಹ್ಮವೆಂದು ಸಾರುತ್ತಲಿರುವವು ಅನಂತ ಪುಣ್ಯ ವಿಶೇಷ ಫಲದಿಂದ ಭಗವಂತನೇ ಗುರುವಾಗಿ ದೊರಕಿರುವನು ಅವರಲ್ಲಿ ನಿಮ್ಮ ಭಾವವು ಹೇಗಿರುವುದೋ ಅವರಿಂದ ನೀವು ಅಂತಹ ಫಲವನ್ನೇ ಪಡೆಯುವಿ ಪಡೆಯುವಿರಿ ಅಲ್ಲಾಹಿ ಮಿಯಾಚೆ ಕರ್ಮೋ ಆಲೆ ತಾಂತ್ಯೆ ಆವುಲ್ಯಾಲ ಜೈಸೆ ಠೇವಿಲೆ ತೈಸ್ ಸೇಜೆ ರಾಹಿಲೆ ಪಾಹಿಜೋ ಅನ್ನೋ ಅವರು ಅನ್ನುತ್ತಾ ಇದ್ದರು ಬಾಬಾ ಶ್ರೀ ಸಾಯಿನಾಥರ ಕೀರ್ತಿಯು ದಶ ವ್ಯಾಪಿಸುತ್ತಿದ್ದಂತೆಯೇ ಶಿರಡಿಯು ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಒಂದಾಯಿತು ದೇಶದ ನಾಲ್ಕು ಮೂಲೆಗಳಿಂದಲೂ ಸಾವಿರಾರು ಭಕ್ತರು ಬರ್ತರಿರುವರು ಬರುತ್ತಲಿರುವರು ಅವರ ದಿವ್ಯ ಸನ್ನಿಧಿಯ ಸೇರಿ ಶ್ರೇಯಸ್ಕರವಾದ ಅವರ ಆಶೀರ್ವಾದ ಪಡೆಯಲು ತಮ್ಮ ತಮ್ಮ ವೃತ್ತಿ ಪ್ರವೃತ್ತಿಗಳ ಬದಿಗೊತ್ತಿ ಧಾವಿ ಧಾವಿಸುತ್ತಲಿರುವರು ಶ್ರೀ ಸಾಯಿನಾಥರ ಆದೇಶಗಳಿಗೆ ತಮ್ಮ ತನು ಧನ ಕಾಲ ಮನಸ್ಸುಗಳನ್ನು ಸಮರ್ಪಿಸಿಕೊಂಡು ಸಾಧ್ಯವಾದಷ್ಟು ದಿನಗಳು ಪ್ರಶಾಂತವಾಗಿ ಅವರ ಸನ್ನಿಧಿಯಲ್ಲಿ ಕಳೆಯುತ್ತಿರುವರು ಇಂತಹ ಭಕ್ತಿ ಪ್ರವಾಹದ ಪ್ರಭಾವದಿಂದ ಶಿರಡಿಯಲ್ಲಿನ ವಾತಾವರಣವು ಆಧ್ಯಾತ್ಮ ಸಂಪ ಸಂಪದರ್ಭ ಸಂಪದರ್ಭತಾವಿತವಾಗಿದೆ ಸಂಪದರ್ಭತಾವಿ ಆಗಿದೆ ಕ್ರಮಬದ್ಧರಾದ ಸಂಸಾರಿಗಳಿಗೆ ಅವರ ದಿವ್ಯ ಸನ್ನಿಧಿ ಮತ್ತು ಅವರ ಅನುಪಮ ಅನುಪಮವಾದ ಆಶೀರ್ವಾದಗಳಿಂದ ಈ ಯುಗದಲ್ಲಿ ಶಿರಡಿಯೇ ಮೋಕ್ಷ ಕ್ಷೇತ್ರವಾಗಿರುವುದು ಶ್ರೀ ಸಾಯಿಬಾಬಾ ಅವರೇ ಮೋಕ್ಷ ನೀಡುವ ಮೋಕ್ಷ ನಾಯಿಕ ನಿರಂತರವು ತೆರೆದಿರುವ ಅವರ ದರ್ಬಾರಿಗೆ ಸ್ಥಾನವಾದ ಮಸೀದಿ ದ್ವಾರಕಾಮಾಯಿಯೇ ಈ ಪ್ರಪಂಚದ ಸಂಕ್ಷಿಪ್ತವಾದ ಇನ್ನೊಂದು ರೂಪವಾಗಿದೆ ಇಂತಹ ಭಕ್ತಿ ಪ್ರವಾಹದ ಪ್ರಭಾವದಿಂದ ಶಿರಡಿಯಲ್ಲಿನ ವಾತಾವರಣವು ಆಧ್ಯಾತ್ಮ ಸಂಪತ್ ಕ್ರಮಬದ್ಧರಾದ ಕ್ರಮಬದ್ಧರಾದ ಸಂಸಾರಿಗಳಿಗೆ ಅವರ ದಿವ್ಯ ಸನ್ನಿಧಿ ಮತ್ತು ಅವರ ಅನುಪಮ ಅನುಪಮವಾದ ಆಶೀರ್ವಾದಗಳಿಂದ ಈ ಯುಗದಲ್ಲಿ ಶಿರಡಿಯೇ ಮೋಕ್ಷ ಕ್ಷೇತ್ರವಾಗಿರುವುದು ಶ್ರೀ ಸಾಯಿಬಾಬಾ ಅವರೇ ಮೋಕ್ಷ ನೀಡುವ ಮೋಕ್ಷ ನಾಯಕ ನಿರಂತರವೂ ತೆರೆದಿರುವ ಅವರ ದರ್ಬಾರಿಗೆ ಸ್ಥಾನವಾದ ಮಸೀದಿ ದ್ವಾರಕಾಮಾಯಿಯೇ ಈ ಪ್ರಪಂಚದ ಸಂಕ್ಷಿಪ್ತವಾದ ಇನ್ನೊಂದು ರೂಪವಾಗಿದೆ ಶ್ರೀ ಬಾಬಾ ಅವರು ಕಳೆದ ಶತಾಬ್ದ ಶತಾಬ್ದದಲ್ಲಿನ ಆರನೆಯ ದಶಾಬ್ದದಲ್ಲಿ ಶಿರ್ಡಿಯಲ್ಲಿನ ಆ ಪರಿಸರದಲ್ಲಿ ಮೊದಲ ಬಾರಿಯ ಬಾರಿಗೆ ಕಂಡು ಬಂದರು ಆಗಾಗ್ಗೆ ಶಿರಡಿಯ ಮತ್ತು ಅನುವಾ ಆಸುವಾಸಿನ ಗ್ರಾಮಗಳಲ್ಲಿ ಸಂಚರಿಸಿದ ಕಡೆಗೆ ಶಿರಡಿಯನ್ನು ತಮ್ಮ ಶಾಶ್ವತ ನಿವಾಸವಾಗಿ ಆಯ್ದುಕೊಂಡಂತೆ ತಿಳಿದಿರಬಹುದು ತಿಳಿದುಬರುವುದು ಶಿರಡಿಯೊಂದಿಗೆ ಮೂರು ಮೂರು ಗ್ರಾಮಗಳನ್ನು ಶ್ರೀ ಸಾಯಿಬಾಬಾ ಅವರಿಗೆ ಅವರ ಪ್ರಭು ಶಿರಡಿಯೊಂದಿಗೆ ಮೂರು ಗ್ರಾಮಗಳನ್ನು ಶ್ರೀ ಸಾಯಿಯವರಿಗೆ ಅವರ ಪ್ರಭು ಮಾಲಿಕ್ ನೀಡಿರುವರೆಂದು ಅವರೇ ಬಹು ಬಾರಿ ಹೇಳಿರುವರು ಪ್ರಾಚೀನ ಕಾಲದಿಂದಲೂ ಈ ಗ್ರಾಮವು ತಮ್ಮವರಿಗೆ ತಮ್ಮ ತಮ್ಮವರಿಗೆ ನಿಲಯವೆಂದು ಇದು ಅವರ ಅತ್ತೆಯ ಊರೆಂದು ಅವರೇ ಹೇಳುತ್ತಿದ್ದರು ಆದರೆ ಎಲ್ಲಿಂದ ಯಾವಾಗ ಶ್ರೀ ಸಾಯಿ ತಮಗೆ ಅತ್ಯಂತ ಪ್ರೀತಿಕರವಾದ ಈ ಊರಿಗೆ ಬಂದರೋ ನಿಶ್ಚಯವಾಗಿ ಹೇಳಲು ಸಾಧ್ಯವಾಗದು ತಮ್ಮ ಭಕ್ತರನ್ನು ಉದ್ಧರಿಸ ಉದ್ಧರಿಸ ಮತ್ತು ತಮ್ಮ ಗುರುದೇವರನ್ನು ಸೇವಿಸಲಿಕ್ಕಾಗಿಯೂ ಬಾಬಾರು ಇಲ್ಲಿಗೆ ಅನೇಕ ಬಾರಿ ಬಂದಿರುವರೆಂದು ಕಥೆಗಳ ರೂಪದಲ್ಲಿ ಹೇಳಿರುವರು ಸುಮಾರು ಇನ್ನೂರು ವರ್ಷಗಳ ಅನಂತರ ಮತ್ತೆ ಈಗ ಇಲ್ಲಿಗೆ ಬಂದು ಸ್ಥಿರಗೊಂಡಿದ ಸ್ಥಿರಗೊಂಡಿವರೆಂದು ಬಾಬಾ ಅವರು ಪದೇ ಪದೇ ಹೇಳುತ್ತಿದ್ದರು ತಮ್ಮ ಬಾಲ್ಯವನ್ನು ಕಳೆದ ಸ್ಥಾನವು ಬೇರೆ ಎಲ್ಲಿಯೂ ಇರುವುದೆಂದು ಈಗಲೂ ಅವರ ವಂಶಸ್ಥರು ಮತ್ತು ಆಸ್ತಿ ಮೊದಲಾದವುಗಳು ಅಲ್ಲಿಯೇ ಇರುವುದೆಂದು ಹೇಳುತ್ತಿದ್ದರು ಆದರೆ ಆ ಸ್ಥಳದ ಹೆಸರು ಆಗಲಿ ಅದೇ ಅದೆಲ್ಲಿರುವುದೋ ಆಗಲಿ ಎಂಬ ವಿಷಯ ವಿವರಗಳಾಗಲಿ ಯಾರಿಗೂ ತಿಳಿದುಕೊಳ್ಳಕ್ಕಾಗಲಿಲ್ಲ ಅಲ್ಲಿ ಈಗಲೂ ಸರ್ವ ವಿದ್ಯೆಗಳಲ್ಲಿಯೂ ಮತ್ತು ಕಳೆಗಳಲ್ಲಿಯೂ ಪಾರಂಗತರಾದವರು ದಯೆ ಬಿ ಭಕ್ತಿಗಳಲ್ಲಿ ವಾಸಿಸುತ್ತಿರುವರೆಂದು ಹೇಳುತ್ತಿದ್ದರು ಅವರ ಸಂಪತ್ತುಗಳು ಯಾವ ವಿಧದಲ್ಲಿ ನೋಡಿದರೂ ಅನುಪಮಾನವಾದದ್ದರೆಂದು ಹೇಳುತ್ತಿದ್ದರು ಶ್ರೀ ಸಾಯಿನಾಥರು ಅಷ್ಟು ವರ್ಷಗಳ ಕಾಲ ಇಲ್ಲಿಯೇ ವಾಸಿಸುತ್ತಿದ್ದರಿಂದ ಆಯಾ ಗ್ರಾಮದವರೊಂದಿಗೆ ಅವರಿಗುಳ್ಳ ಪ್ರಮ ಪ್ರೇಮಾದರಗಳಿಂದ ಶಿರಡಿಯ ಅನು ಆಸುವಾಸಿನ ಆಸುವಾಸಿಸ ಗ್ರಾಮಗಳದ ಗ್ರಾಮಗಳಾದ ನೀಮ್ಗಾಂವ್ ರೂಯಿ ರಹಾತ ಪಿಂಪಲ್ಗಾಂವ್ ಕೋಪರ್ಗಾಂವ್ ಔರಂಗಾಬಾದ್ ಜಾಲ್ನಾ ಶಿರಡಿ ಮೊದಲಾದ ಊರುಗಳ ಬಗ್ಗೆ ಮತ್ತು ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಪದೇ ಪದೇ ಹೇಳುತ್ತಿದ್ದರು ಅಂದರೆ ಈ ಪ್ರಾಂತ್ಯವು ಬಹುಳ ಮಂದಿ ಸತ್ಪುರುಷಗಳ ನಿವಾಸವಾದ ಕಾರಣದಿಂದ ಅತಿ ಪವಿತ್ರವಾದ್ದೆಂದು ಅವರ ಹೇಳಿದ ಮಾತುಗಳ ತಿಳಿಸುತ್ತವೆ ಬಾಬಾರವರು ತಮ್ಮವರೆಂದು ಹೇಳಿದ ಹೇಳಿದುದು ಮಹಾತ್ಮರ ಬಗ್ಗೆಯೇ ಎಂದು ತಿಳಿಯಬಹುದು ಒಂದೊಮ್ಮೆ ಇದು ಒಂದು ಪ್ರಾಚೀನ ನಗರವೆಂದು ಬಾಬಾರು ಹೇಳುತ್ತಿದ್ದರು ಈ ಊರಿನ ಸುತ್ತಲೂ ಒಂದು ಕೋಟೆಯ ಗೋಡೆ ಇತ್ತಂದು ಅದಕ್ಕೆ ಎಲ್ಲ ಕಡೆಗಳಲ್ಲಿಯೂ ಹಣ್ಣುಗಳಿಂದ ಕೂಡಿದ ಸುಂದರವ ಸುಂದರವಾದ ಮರಗಳ ತೋಪುಗಳಿದ್ದವೆಂದೂ ಹೇಳುತ್ತಿದ್ದರು ಬಹುಳ ಮಂದಿ ಶ್ರೀಮಂತರಾದ ಮಾರ್ವಾಡಿಗಳು ವೈಶ್ಯರು ವಾಸಿಸುತ್ತಿದ್ದಲ್ಲಿಂದ ಸುವಿಶಾಲವಾದ ಬೀದಿಗಳು ಇದ್ದವಂತೆ ಕಟಿರಾತ್ಮರು ನಂಬಿಕೆಗೆ ಅರ್ಹ ಅರ್ಹತ ಅರ್ಹಲ ಅರ್ಹತ ಅಲ್ಲವರಂತಹ ಈಗಿನ ಜನರಂತ ಜನರಂತರ ಅಲ್ಲದೆ ಆಗಿನ ಶಿರಡಿಯ ಜನರು ಬಹು ಭಕ್ತಿ ಮತ್ತು ದಯಾಮಯರಾಗಿದ್ದರಂತೆ ಈ ದಿನ ಈ ಗ್ರಾಮಕ್ಕೆ ಉಳ್ಳ ವೈಶಿಷ್ಟ್ಯವೇ ಎಂದರೆ ಶ್ರೀ ಸಾಯಿನಾಥರೇ ಹೌದು ಮೊದಲಿನಿಂದಲೂ ಶ್ರೀ ಸಾಯಿನಾಥರನ್ನು ಸೇವಿಸುತ್ತಲಿದ್ದವರ ಭಕ್ತಿ ವಿಶ್ವಾಸಗಳು ಬಲಗೊಂಡ ಬಲಗೊಂಡದ್ದರಿಂದ ಶ್ರೀ ಸಾಯಿ ತಮ್ಮನ್ನು ಉದ್ಧರಿಸಿದ ವಿವರಗಳನ್ನು ವಿನಿಮಯ ಮಾಡಿ ಮಾಡಿಕೊಂಡ ಕಾರಣ ಭಕ್ತರ ಸಂಖ್ಯೆ ದಿನ ದಿನಕ್ಕೂ ಹೆಚ್ಚುತ್ತಲೇ ಇದೆ ಇವರಲ್ಲಿ ಪ್ರತಿಯೊಬ್ಬರೂ ಬಾಬಾರ ಮಾನವಾತೀತ ಶಕ್ತಿಗಳ ಬಗ್ಗೆಯೂ ಮತ್ತು ಭಕ್ತರ ಮೇಲೆ ಅವರಿಗುಳ್ಳ ಪ್ರೇಮಾನುರಾಗಗಳ ಬಗ್ಗೆಯೂ ಸಹ ಸಹಜ ಸುಂದರವಾಗಿ ಹೇಳಿಕೊಳ್ಳುವ ಕಾರಣದಿಂದ ಬಹುಸಂಖ್ಯೆಯಲ್ಲಿ ಆರ್ತರು ತಂಡೋಪತಂಡವಾಗಿ ಇಲ್ಲಿಗೆ ಬರುತ್ತಿರುವರು ನಮ್ಮ ಸೀದಿ ದ್ವಾರಕಾಮಾಯಿಯಿಂದಲೇ ಸಾಯಿನಾಥರ ಅವತಾರ ಪುರುಷರಾಗಿ ಇವರೆಲ್ಲವನ್ನೂ ಭಕ್ತಿ ಮಾರ್ಗದೊಳು ಸೆಳೆ ಸೆಳೆಯುತ್ತಿರುವರು ಪ್ರೇಮಮೂರ್ತಿಯಾದ ಬಾಬಾರು ಈ ಕರ್ಮಭೂಮಿಯಲ್ಲಿ ತಮ್ಮ ಭಕ್ತರನ್ನು ಉದ್ದೇ ಉದ್ಧರಿಸುವುದಲ್ಲಕಲ್ಲದೆ ಮತ್ತೇಕ ಅವತರಿಸಿರುವರು ದಿವ್ಯವೂ ನಿರಾಡಂಬರವೂ ಆದ ಅವರ ವ್ಯಕ್ತಿತ್ವವೂ ಅತ್ಯಂತ ಕಠಿಣ ದುಷ್ಟಾತ್ಮರ ಹೃದಯವನ್ನು ಸೂರಗೊಂಡು ಸಂಸ್ಕರಿಸಿ ಸನ್ಮಾರ್ಗಕ್ಕೆ ಸನ್ಮಾರ್ಗಕ್ಕೆ ಸೆಳೆಯುತ್ತಿರುವುದು ಅತ್ಯಂತ ಪವಿತ್ರದ ಪವಿತ್ರರಾದರಿಂದ ಹೀನಾತಿಹೀನರಾದ ಮನುಷ್ಯರವರೆಗೂ ಪ್ರತಿಯೊಬ್ಬರೂ ಬಾಬಾರ ಸಾಟಿ ಇಲ್ಲದ ಮಾರ್ಗದರ್ಶನವ ಪಡೆದು ಎಂದಾದರೂ ಪ್ರಪಂಚ ವಾಸನೆಗಳಿಂದ ಮುಕ್ತರಾಗಲು ಪರಸ್ಪರ ಸ್ಪರ್ಧಾರುಗಳ ಸ್ಪರ್ಧಾರುಗಳಾಗಿರುವರು ಬಹುಳ ಮಂದಿ ನಾಸ್ತಿಕರು ಸಹ ಅಂತಹ ಭಕ್ತಾಗ್ರೇಸರಾಗಿರುವರು ಶಿರಡಿಯಲ್ಲಿ ಅಂತಹ ಸತ್ಪರಿಣಾಮಗಳೊಂದಿಗೆ ಕೆಲವು ಸ್ವಾರ್ಥಪರರು ದುರಾಶಾಪರರು ಸೇರಿಕೊಂಡದ್ದರಿಂದ ಕೆಲವು ಅವಾಂಛನೀಯವಾದ ಪರಿಮಾ ಪರಿಣಾಮಗಳು ಉಂಟಾದವು ಇಂತಹ ಸ್ವಾರ್ಥರ ಪ ಸ್ವಾರ್ಥಪರರ ದುಷ್ಟಚರ್ಯಗಳನ್ನು ಭಕ್ತರ ಭಕ್ತರಾಗಲಿ ಗ್ರಾಮಸ್ಥರಾಗಲಿ ಅಷ್ಟಾಗಿ ಹಚ್ಚಿಕೊಳ್ಳದರಿಂದ ಅದೇ ಅದನ್ನೇ ಅವಕಾಶವಾಗಿ ತಗೊಂಡು ಇಂತಹ ಗುಂಪುಗಳು ಹೆಚ್ಚಾದವು ಇಂತಹವರು ಅತ್ಯಂತ ಚಾಕಚಕ್ಯದಿಂದ ಕೆಲ ಗ್ರಾಮಸ್ಥರನ್ನು ಮತ್ತು ಭಕ್ತರನ್ನು ಮುಂದಿಟ್ಟುಕೊಂಡು ಅವರ ಸಹಾಯ ಚ ಅವ ಸಹಚರಿಯರೊಂದಿಗೆ ಹುಚ್ಚ ಬೆಳೆಯ ಹುಚ್ ಹುಚ್ಚೆದ್ದು ಬೆಳೆಯಲಾರಂಭಿಸಿದರು ಅವಾಂಛನೀಯವಾದ ವಾಗ್ವಾದ ಮತ್ತು ಜಗಳಗಳಿಂದ ಪ್ರಶಾಂತತ ಮತ್ತು ಪರಮ ಪವಿತ್ರವಾದ ಶಿರಡಿಯ ವಾತಾವರಣವು ಕಲುಷಿತಗೊಳ್ಳಲಾರಂಭಿಸಿತು ಹಿಂದನಂತೆಯೇ ನಿರಂತರವು ಕೀರ್ತನೆ ಸದ್ಗಂಧ್ರ ಪಾರಾಯಣದಿಗಳು ನಡೆಯುವ ಬದಲು ವಾದವಿವಾದ ಅಸಹನ ತಲೆ ಎತ್ತುತ್ತಿದ್ದವು ಮೊದಲು ಭಕ್ತರೆಲ್ಲರೂ ಪ್ರಸನ್ನ ಪ್ರಸಾದಕ್ಕಾಗಿ ಶಾಂತಚಿತ್ತರಾಗಿ ಕಾಯುತ್ತಿದ್ದರು ಬರುಬರುತ್ತಾ ಇಂತಹ ಅಲ್ಪಬುದ್ಧಿಯುಳ್ಳವರು ನೈವೇದ್ಯ ಪದಾರ್ಥಗಳ ದೋಚಲಾರಂಭಿಸಿದರು ಭಕ್ತರು ಬಾಬಾರಿಗೆ ಸಮರ್ಪಿಸಿದ ನೈವೇದ್ಯಗಳಿಗಾಗಿ ಮಕ್ಕಳು ಹೊಡೆದಾಡಿಕೊಳ್ಳುತ್ತಿದ್ದರು ಅವರನ್ನು ತಡ ತಡದವರ ಮೇಲೆ ಆ ಮಕ್ಕಳ ತಾಯಿ ತಂದೆಯವರು ವಾಗ್ವಿವಾದಕ್ಕಿಳಿಯುತ್ತಿದ್ದರು ಬಾಬಾರಲ್ಲಿ ಅನೇಕ ನೆಪಗಳನ್ನು ಹೇಳಿ ಮಾತು ಮಾತಿಗೂ ಹಣ ಹರ ಹರಿಯುತ್ತಿದ್ದರು ಅಂತಹ ಅಂತಹರವರಿಗೆ ಮಾನ ಮಾನ್ಯತಲಗಳಿಗಾಗಿ ಇರು ಇರುತ್ತಿರಲಿರಲಿಲ್ಲ ಅಂತ ಅಂತಹವರು ಬಾಬಾರನ್ನು ಲೆಕ್ಕಿಡುತ್ತರೂ ಇರಲಿಲ್ಲ ಸಾಯಿನಾಥರು ಮಾತ್ರ ಇವರ ಬಗ್ಗೆ ಅಸಾಧ್ಯವಾದ ಸಹನ ಮೂರ್ತಿಯಾಗಿದ್ದರು ಇಂತಹವರು ಲೋ ಲೋಕ ಮರ್ಯಾದವನ್ನು ಮೀರಿದಾಗಿ ಬಾಬಾ ಬಾಬಾರು ಆಗಾಗ ಅವರಿಗೆ ಭೀಮಾರಿ ಹಾಕುತ್ತಿದ್ದರು ಬರು ಬರುತ್ತಾ ನಿಂಬ ನೀಚರ ಬಗ್ಗೆ ಹೆಚ್ಚು ಹಚ್ಚಿಕೊಳ್ಳುವುದನ್ನು ಬಿಟ್ಟು ಬಿಟ್ಟರು ಇದನ್ನು ಕಂಡು ಭಕ್ತರು ನಿಸ್ಸಹಾಯಕ ಮೂಕ ವಿಸ್ಮಿತ ವಿಸ್ಮಿತರಾದರು ಅಂತಹ ಕೆಲವು ದುಷ್ಟ ವ್ಯಕ್ತಿಗಳ ಮ ಮೊದಲಲ್ಲೇ ದೂರ ಮಾಡಿದ್ದರ ಮಾಡಿದ್ದರಿದ್ದರಲೇ ಇಂತಹ ದುಸ್ಥಿಯ ಎದುರು ಎದುರಿಸಬೇಕಾಯಿತು ಅಂತಹ ಕೆಲವು ದುಷ್ಟ ವ್ಯಕ್ತಿಗಳ ಮೊದಲಲ್ಲೇ ದೂರ ಮಾಡಿದ್ದರಿಂದಲೇ ಇಂತಹ ದುಸ್ಥಿಯ ದುಸ್ಥಿತಿಯು ದುಸ್ಥಿತಿಯ ಎದುರಿಸಬೇಕಾಯಿತು ಬಾಬಾರವರಿಂದ ಎಷ್ಟು ಸಾಧ್ಯವೋ ಅಷ್ಟು ಹಣ ಹರಿಯ ಹರಿಯಬೇಕೆಂಬ ದುಷ್ಟಬುದ್ದಿ ಇನ್ನೂ ಕೆಲವರಿಗೆ ಬಂದಿತ್ತು ಒಂದೆಡೆ ಬಾಬಾರಿಗೆ ಭಾರಿ ಮೊತ್ತದ ದಕ್ಷಿಣೆ ಹರಿಬರುತ್ತರಿಂದ ಇನ್ನೊಂದೆಡೆ ಎಣ್ಣೆ ಎಣೆಯಿಲ್ಲದ ಔದಾರ್ಯದಿಂದ ಅದನ್ನು ಅವರು ಹಂಚಿಬಿಡುತ್ತಿದ್ದರು ಇಷ್ಟಾದರೂ ಇಂತಹ ಅಲ್ಪಬುದ್ಧಿಯುಳ್ಳವರೆಗೆ ಹೀನಾತಿಹೀನವಾದ ರೀತಿಗಳಲ್ಲಿ ಬಾಬಾರಿಂದ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಹೆರೆಯಬೇಕೆಂಬ ದುಷ್ಟಬುದ್ಧಿಯ ಪ್ರಬಲವಾಯಿತು ಅವರನ್ನು ನೋಡಿ ಅಸೂಯ ಪಡುವವರ ಸಂಖ್ಯೆಯೂ ಹೆಚ್ಚುತ್ತಲೇ ಹೋಯಿತು ತತ್ಕಾರಣ ಪವಿತ್ರವಾದ ಬಾಬಾರ ಸನ್ನಿಧಾನದಲ್ಲಿಯೇ ಹೀನ ಹೀನಪ್ರದವಾದ ತಮಾಷಾಗಳಂತಹ ನೃತ್ಯ ಪ್ರದರ್ಶನಗಳು ಹೆಚ್ಚು ಸಾಗಿದವು ಬಾಬಾರವರು ಸದಾ ಯಾವ ಹೋಗಳ ಹೋಗಳಿಕೆ ಪ್ರಚಾರಗಳನ್ನು ಬಯಸದೆ ನಿರ್ಲಿಪ್ತರಾಗಿರುವ ಕಾರಣ ಮೊದಮೊದಲು ಆರ್ಥಿಕವಾಗಿ ಸಾಮಾನ್ಯ ಶಕ್ತಿಯುಳ್ಳ ಭಕ್ತರು ಅಲ್ಪಸಂಖ್ಯೆಯಲ್ಲಿ ಶ್ರೀ ಬಾಬಾರನ್ನು ಸೇವಿಸುತ್ತಲಿದ್ದರು ಇದರೊಂದಿಗೆ ಸುತ್ತಮುತ್ತಲಿನ ಗ್ರಾಮಲಿ ಗ್ರಾಮಗಳಿಂದ ರೋಗಿಗಳು ಮತ್ತು ಕಷ್ಟದಿಂದ ಪಾ ಪಾರಾಗಲಿ ಪಾರಾಗಲಿಸುವ ಆರ್ಥ ಭಕ್ತರುಗಳು ಬಂದು ಪೈಸೆ ಕಾಣಿಕೆ ಮತ್ತು ನಾಲ್ಕು ಕಾಣೆಗಳ ಮೀರದಂತೆ ದಕ್ಷಿಣೆಯೇ ಸಮರ್ಪಿಸುತ್ತಿದ್ದರು ಸಾಮಾನ್ಯವಾಗಿ ಶ್ರೀ ಬಾಬಾ ಅವುಗಳನ್ನು ತೆಗೆದುಕೊಳ್ಳದೇ ನೆಲದ ಮೇಲೆಯೇ ಬಿಟ್ಟು ಬಿಡುತ್ತಿದ್ದರು ಅವು ಅವರ ಮುಂದೆಯೇ ಸಾಯಂಕಾಲದವರೆಗೂ ಹಾಗೆಯೇ ಇರುತ್ತಿದ್ದವು ಆಗ ಆ ಭಕ್ತರೇ ಅವುಗಳನ್ನು ಒಟ್ಟು ಮಾಡಿ ದುನಿಗೆ ಬೇಕಾದ ಸೌದೆಯನ್ನು ಬಾಬಾ ರ ಚಿಲಿಂಗೆ ಹೊಗೆ ಸೊಪ್ಪನ್ನು ಮತ್ತು ಮಸೀದಿಯಲ್ಲಿನ ದೀಪಗಳಿಗೆ ಎಣ್ಣೆ ಕೊಂಡು ಕೊಂಡು ಖರ್ಚು ಮಾಡುತ್ತಿದ್ದ Terima kasih. ಆ ದಿನಗಳಲ್ಲಿಯೂ ಯಾವಾಗಲಾದರೂ ಒಮ್ಮೊಮ್ಮೆ ಭಕ್ತರಿಂದ ಬಾಬಾರು ದಕ್ಷಿಣೆಯ ಕೇಳುತ್ತಿದ್ದರು ಅದು ಕೇವಲ ತಾಮ್ರದ ಕಾಸುಗಳನ್ನು ಮಾತ್ರವೇ ಕೇಳುತ್ತಿದ್ದರು ಬೆಳ್ಳಿಯ ಪಾವಲೆಗಳನ್ನು ಇತ್ತರೂ ಸ್ವೀಕರಿಸುತ್ತಿರಲಿಲ್ಲ ಕೆಲ ಕಾಲದ ನಂತರ ಭಕ್ತರು ಸಮರ್ಪಿಸಿದ್ದ ದಕ್ಷಿಣೆಯನ್ನು ತಮ್ಮ ಸೇವಕರು ಬರುವವರೆಗೂ ಸ್ವತಃ ಬಾಬಾ ಅವರೇ ಅದನ್ನು ಭದ್ರಪಡಿಸುತ್ತಿದ್ದರು ದಿನಗಳೇ ದಿನಗಳೇ ಇತ್ತಿದಂತೆ ಬಾಬಾರು ಕೂಡ ಬೆಳ್ಳಿಯ ಪಾವಲೆ ಮತ್ತು ರೂಪಾಯಿಗಳನ್ನು ಭಕ್ತರು ಸಮರ್ಪಿಸಿದಲ್ಲಿ ತೆಗೆದುಕೊಳ್ಳಲು ೊಳ್ಳುವುದೇ ಅಲ್ಲದೆ ಅಪರೂಪವಾಗಿ ಯಾರನ್ನಾದರೂ ಕೇಳುತ್ತಿದ್ದು ಕೇಳುತ್ತಿದ್ದುದೂ ಉಂಟು ಆಗ ಕೆಲವರು ಚಾಕಚಕ್ಯದಿಂದ ಭಕ್ತರ ಬಳಿ ಸಾರಿಸ ಬಾಬಾರಿಂದ ಸಹಾಯ ಲಭಿಸಬೇಕೆಂದರೆ ಬಾಬಾರಿಗೆ ದಕ್ಷಿಣೆಯ ಸಮರ್ಪಿಸಬೇಕು ಎಂದು ಪ್ರಚಾರ ಮಾಡಲಾರಂಭಿಸಿದರು ಆಗನಿಂದ ಬಾಬಾರನ್ನು ದರ್ಶಿಸಲು ಬಂದ ಭಕ್ತರು ಅವರಿಗೆ ತಪ್ಪದೇ ದಕ್ಷಿಣೆಯನ್ನು ಸಮರ್ಪಿಸುತ್ತಿದ್ದರು ಶ್ರೀ ಸಾಯಿನಾಥರಿಗೆ ದಕ್ಷಿಣೆ ಸಮರ್ಪಿಸಿದ ಹೊರತು ಅವರು ಸಹಾಯ ಸಿಗ ಸಿಗಲಾರೆಂಬ ಸಿಗಲಾರದೆಂಬ ಭಾವನೆಯ ಭಾವನೆಯನ್ನು ಭಕ್ತರಲ್ಲಿ ಬಿತ್ತದರಿಂದ ದರ್ಶನಕ್ಕೆ ಬರುವವೆಲ್ಲರೂ ಎಲ್ಲರೂ ಪೈಸ ಮೊದಲುಗೊಂಡು ಬಂಗಾರದ ಸವರನ್ವರೆಗೂ ಆ ದಿನಗಳಲ್ಲಿ ಅದರ ಬೆಲೆ ಹದಿನೈದು ರೂಪಗಳು ಸಮರ್ಪಿಸುತ್ತಿದ್ದರು ನಿಜವಾಗಿಯೂ ಶ್ರೀ ಸಾಯಿ ಎಲ್ಲರಿಂದಲೂ ದಕ್ಷಿಣೆಯನ್ನು ಕೇಳರೆಂಬುದ ಜನರು ಮರೆತರು ಯಾರಷ್ಟು ಕೊಟ್ಟರೂ ಸ್ವೀಕರಿಸುವುದು ಸಾಯಿ ನಾತರ ಪದ್ಧತಿ ಎಲ್ಲವೆಂಬುದು ಜನರ ದೃಷ್ಟಿಯಿಂದ ದೂರ ಉಳಿದಿದೆ ತಾವು ಯಾರಿಂದ ದಕ್ಷಿಣೆಯೇ ಸ್ವೀಕರಿಸುವರೋ ಆ ಅವರ ಹೊಣೆಗಾರಿಕೆಯೇ ತಾವೇ ಹೊರಬೇಕೆಂಬುದನ್ನು ಮತ್ತು ತಮಗೆ ಬಂದ ಪ್ರತಿ ಪೈಸೆಗೂ ಅವರು ಭಗವಂತನಿಗೆ ಲೆಕ್ಕ ಒಪ್ಪಿಸಬೇಕೆಂದು ಬಾಬಾರವರು ಹೇಳುತ್ತಿದ್ದರು ಈ ಸ್ವಾರ್ಥಪರರು ಪ್ರಚಾರ ಮಾಡಿ ಬರುವಂತೆ ಬಾಬಾ ಅವರು ಎಲ್ಲರಿಂದಲೂ ತಪ್ಪದೇ ದಕ್ಷಿಣೆ ಸ್ವೀಕರಿಸುತ್ತಿರಲಿಲ್ಲ ದಕ್ಷಿಣೆಯ ರೂಪದಲ್ಲಿ ಭಕ್ತರ ಕಷ್ಟಗಳನ್ನು ಹೇಗೆ ತೆಗೆದುಕೊಳ್ಳಬೇಕೋ ಬೇಕೋ ಹಾಗೆ ಸ್ವೀಕರಿಸಲ್ಪಟ್ಟ ತಕ್ಷಣೆಯನ್ನು ಕೊಟ್ಟವರು ಪರ ಪರವಾಗಿ ಹೇಗೆ ದಾನ ಧರ್ಮಗಳಿಗೆ ಉಪಯೋಗಿಸಬೇಕು ಎಂಬುದು ಬಾಬಾ ಬಾಬಾರಿಗೆ ತಿಳಿದಿರುವುದು ಭಕ್ತರು ತಾವೇ ತಿಳಿದುಕೊಂಡು ಆಚರಿಸಬೇಕಾಗಿರುವ ಧರ್ಮವನ್ನು ಅವಿವೇಕಪೂರಿತವ ಅವಿವೇಕಪೂರಿತರಾಗಿ ಆಚರಿಸಕ್ಕೆ ಆಗದಾಗಿರುವಾಗ ಆ ಧರ್ಮವನ್ನು ಶ್ರೀ ಬಾಬಾರೇ ಸ್ವತಃ ಆಚರಿಸಿ ತೋರಿಸಿ ಆ ಆತ್ ಆಚಾರ್ಯರಾದರು ಇತ್ತೀಚೆಗೆ ಪ್ರತಿದಿನವೂ ಸಂದ್ಯ ಸಂದ್ಯಾಯ ಸಂದಾಯವಾಗುವ ನೂರಾರು ರೋಗಗಳ ಒಟ್ಟು ಮೊತ್ತವನ್ನು ಅವರಿಗೆ ತೋಚಿತ ರೀತಿಯಲ್ಲಿ ಬಹುಳ ಮಂದಿಗೆ ಹಂಚಬಿಡುತ್ತಿದ್ದರು ಹೀಗೆ ಅವರು ಭಕ್ತರಿಂದ ಸ್ವೀಕರಿಸಿ ಹಂಚುತ್ತಿದ್ದ ಹಣವ ಮೊತ್ತವನೆಂಬುದು ಯಾರಿಂದಲೂ ನಿಖರವಾಗಿ ಊಹಿಸಲಾಗದು ಹೀಗಲ್ಲದೆ ಯಾವಾಗಲಾದರೂ ಕೆಲವು ಭಕ್ತರಿಂದ ಅವರು ಕೆಲವು ನೂರು ರೂಪಗಳ ಮೊತ್ತದ ಭಾರಿ ದಕ್ಷಿಣೆಯನ್ನು ಕೇಳಿ ಪಡೆಯುತ್ತಿದ್ದರು ಹಾಗೆ ಸಂಗ್ರಹಿಸಿದ ಭಾರಿ ಮೊತ್ತದ ದಕ್ಷಿಣೆಯನ್ನು ಬಾಬಾರು ಕೆಲ ಭಕ್ತರಿಗೆ ಭಕ್ತರಲ್ಲಿ ಅದನ್ನು ಭದ್ರವಾಗಿ ಇಡನ್ನುತ್ತಿದ್ದರು ಇಲ್ಲದಿದ್ದಲ್ಲಿ ಅವರಿಗೆ ತೋಚಿದ ಯಾವುದಾರು ಯಾವುದಾರೋ ಯಾವುದಾದರೂ ಒಬ್ಬ ಭಕ್ತನಿಗೆ ಆ ಮೊತ್ತವನ್ನು ಕೊಟ್ಟು ಅದನ್ನು ಭದ್ರವಾಗಿಡು ಎನ್ನುತ್ತಿದ್ದರು ಅನಂತರ ಯಾವಾಗಲ ಅಂತಹ ಮೊತ್ತದಿಂದ ಕೇಳಿ ಹಣವನ್ನು ತರಿಸಿಕೊಳ್ಳುತ್ತಿದ್ದರು ಹಾಗಿಲ್ಲದ ಹಾಗಿಲ್ಲದಿದ್ದರೆ ಪ್ರತ್ಯೇಕವಾಗಿ ಯಾವುದಾದ ಯಾವುದಾದ್ರು ಒಂದು ಧರ್ಮ ಕಾರ್ಯಕ್ಕೆ ವಿನಿಯೋಗಿಸ ಎಂದು ಆದೇಶಿಸುತ್ತಿದ್ದರು ಮತ್ತೆ ಕೆಲವೊಮ್ಮೆ ತಮಗೆ ತೋಚಿದ ವ್ಯಕ್ತಿಗೆ ಆ ಮೊತ್ತವನ್ನು ಕೊಡೆಂದು ಆದೇಶಿಸುತ್ತಿದ್ದರು ಮಗದೊಮ್ಮೆ ಬಾಬಾರ ಬಡ ಬಗ್ಗರಿಗೆ ಹಣವನ್ನು ಹಂಚಲಿಕ್ಕಾಗಿಯೂ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬಡವರಿಗೆ ಅನ್ನದಾನ ವಸ್ತ್ರದಾನ ಮೊದಲಗುದ ಮೊದಲಗೋ ಮೊದಲಾದವುಗಳಿಗೆ ಆ ಹಣವನ್ನು ವೇ ವ್ಯಯಿಸುತ್ತಿದ್ದರು ತಮ್ಮ ಸೇವಕರಿಗೆ ಅವರು ವೇತನೆಯನ್ನು ಕೊಡುತ್ತಿದ್ದರು ಭಕ್ತರು ಭಜನಾ ಬೃಂದವರು ಕೀರ್ತನಾಕಾರರು ಮೊದಲಾದವರಿಗೆ ಸತ್ಕಾರವಾಗಿ ಬಹು ದೊಡ್ಡ ಮೊತ್ತವನ್ನು ಕೊಡುತ್ತಿದ್ದರು ಒಮ್ಮೊಮ್ಮೆ ಭಾರಿ ಮೊತ್ತವನ್ನು ಯಾವ ಭಕ್ತನಲ್ಲಿ ಭದ್ರಪಡಿಸುತ್ತಿದ್ದರೋ ಅವನನ್ನು ಕರೆದು ಭಕ್ತರೆಲ್ಲರಿಗೂ ಭೋಜನ ಸಾಮಗ್ರಿ ಮತ್ತು ಸೌದೆಯನ್ನು ತರಿಸಿ ಹಂಚುವುದಕ್ಕಾಗಲಿ ಆ ಹಣವನ್ನು ವೆಚ್ಚ ಮಾಡ ಎಂದು ಆದೇಶಿಸುತ್ತರು ಆದೇಶಿಸುತ್ತಿದ್ದ ಅವನನ್ನು ಕರೆದು ಭಕ್ತರೆಲ್ಲರಿಗೂ ಭೋಜನ ಸಾಮಗ್ರಿ ಮತ್ತು ಸೌದೆಯನ್ನು ತರಿಸಿ ಹಂಚುವುದಕ್ಕಾಗಿ ಆ ಹಣವನ್ನು ವೆಚ್ಚ ಮಾಡೆಂದು ಆದೇಶಿಸುತ್ತಿದ್ದರು ಯಾವ ಕಾಲದಲ್ಲಿ ಯಾವ ಹಣ್ಣು ಲಭಿಸುವುದೋ ಆ ಕಾಲದಲ್ಲಿ ಅವನ್ನು ಕೊಂಡು ತಮ್ಮ ಸೇವಕರು ತಮ್ಮನ್ನು ದರ್ಶಿದ ಬಂದರ ಬಂದ ಭಕ್ತರು ಗೋಸಾವಿಗಳು ಫಕೀರರು ಬೈರಾಗಿಗಳು ಮಕ್ಕಳು ಹೀಗೆ ಎಲ್ಲರಿಗೂ ನಿಯತ ಕಾಲದಲ್ಲಿ ಹಂಚು ಹಂಚುತ್ತಿದ್ದರು ಅವರು ಹೀಗೆ ಕೊಂಡುಕೊಳ್ಳುತ್ತಿದ್ದ ಕೊಂಡುಕೊಳ್ಳುತ್ತಲಿದ್ದ ಹಣ ಹಣ್ಣುಗಳನ್ನು ಪ್ರಸಾದವನ್ನು ಬಹಿರಂಗವಾಗಿ ಎಲ್ಲರ ಮುಂದೆಯೂ ಹಂಚಿಬಿಡುತ್ತಿದ್ದರು ನಾಳೆಗೂ ಕೊಂಚ ಇರಲಿ ಎಂದು ಎಂದಿಗೂ ಎತ್ತಿಡುತ್ತಾ ಇರಲಿಲ್ಲ ಅವರ ಕಫ್ನಿಯ ಜೇಬಿಯಲ್ಲಿ ಮಾತ್ರ ಸ್ವಲ್ಪ ಮೊತ್ತದ ಹಣವು ಆಗಾಗ ಮಿಕ್ಕುತ್ತಿತ್ತು ಎಷ್ಟು ಖರ್ಚು ಮಾಡಿದರೂ ಅವರ ಜೇಬು ಮಾತ್ರ ಎಂದಿಗೂ ಖಾಲಿಯಾಗುತ್ತಾ ಇರಲಿಲ್ಲ ಅವರು ಜನರಿಗೆ ನೀಡುತ್ತಿದ್ದ ಕಾಣಿಕೆಗಳಿಗಾಗಲಿ ರೋಗಿಗಳಗ ರೋಗಿಗಳಿಗೂ ಮತ್ತು ಬಡ ಬಗ್ಗರಿಗೂ ಅವರು ಮಾಡುವ ಸಹಾಯವಾಗಲಿ ಅಪೂರ್ವವಾಗಿದ್ದವು ದಕ್ಷಿಣೆಯನ್ನು ಹಾಗೆ ಧನ್ಯತಾಭಾವದಿಂದ ಸಮರ್ಪಿಸುವ ಭಕ್ತರುಗಳಿಗೆ ಮುಂದೆ ಮುಂದೆ ಬಹುಶ್ರೇಯಸ್ಸು ಉಂಟಾಗುವುದೇ ಅಲ್ಲದೆ ಅದರ ಪುಣ್ಯವನ್ನು ವೃದ್ಧಿಗೊಳಿಸಿ ಅವರ ಹೃದಯವನ್ನು ಪವಿತ್ರಗೊಳಿಸುವದೆಂದು ಸರ್ವಜೀವಿಗಳ ಕ್ಷೇಮವನ್ನು ಬಯಸುವ ಪರಮಾತ್ಮನಿಗೆ ಅದು ಬಹು ಪ್ರೀತಿಕರವೆಂದು ಹೇಳುತ್ತಿದ್ದರು ಬಾಬಾ ಶ್ರೀ ಸಾಯಿನಾಥರ ಸನ್ನಿಧಿಯಲ್ಲಿ ನಡೆಯುವ ನಿರಂತರ ಧ್ಯಾನ ಮತ್ತು ಭಕ್ತರ ನಡೆಸುತ್ತಿದ್ದ ಸದ್ಗ್ರಂಥ ಪಾರಾಯಣ ಪುರಾಣ ಶ್ರವಣ ಸಂಕೀರ್ತನ ಧ್ಯಾನ ನಿತ್ಯ ಕರ್ಮಾನುಷ್ಠಾನಗಳು ಾದರೂ ಬಹು ಶ್ರದ್ಧೆಯಿಂದ ನಡೆಸಲಾಗುತ್ತಿತ್ತು ಇಂತಹ ಪವಿತ್ರ ವಾತಾವರಣದಲ್ಲಿಯೂ ಕೆಲವು ಸ್ವಾರ್ಥಪರರು ಅಲ್ಪ ಬುದ್ಧಿಯುಳ್ಳವರು ತಮ್ಮ ಕುತಂತ್ರಗಳೊಂದಿಗೆ ಗೊಂದಲವನ್ನುಂಟು ಮಾಡುತ್ತಿದ್ದರು ಗ್ರಾಮಸ್ಥರು ಮತ್ತು ಭಕ್ತರು ಹಚ್ಚಿಕೊಳ್ಳದ ಕಾರಣ ಇಂತಹ ದುಷ್ಟರ ಕೂಟಿಕಗಳು ದೃಢವಾಗಿ ಬೇರು ಬೇರು ಬಿಟ್ಟವು ಬಾಬಾರಿಂದ ಹಣ ಹೆರಿಯಲಕ್ಕಾಗಲಿ ಇವರೆಷ್ಟು ಹೊಸ ಕೃತಂತಗಳನ್ನು ಹುಡುಕಾಡುತ್ತಿದ್ದರು ಯಾವ್ಯಾವುದೋ ವಸ್ತುಗಳನ್ನು ಕೊಂಡು ತರಬೇಕೆಂದು ಅವರಲ್ಲಿ ಹೇಳಿ ಆ ವಸ್ತುಗಳಿಗೆ ತೆರ ತರಬೇಕಾದ ಹಣ ಮೊತ್ತವನ್ನು ಎಷ್ಟೋ ಅಷ್ಟು ಹೆಚ್ಚು ಮಾಡಿ ಕ ಸುಳ್ಳು ಲೆಕ್ಕವನ್ನು ಕೂಡುತ್ತಿದ್ದರು ಗಾರಡಿಗರು ಪಹಲ್ವಾನರು ಭೋಗಾತ್ಮಕರವಾದ ತಾಳ ಮೇಳರುಗರು ಮೇಳಿಗರು ಕ ಕಡೆ ತಮಾಷಾದಂತಹ ನೀಚಾತಿ ನೀಚ ಪ್ರದಕ್ಷಿಣೆಗಳ ಮಾಡುವ ವೃಂದಗಳನ್ನು ಇಂಥವರೇ ಕರೆಯಿಸಿ ಬಾಬಾರ ಮುಂದೆ ಹಾಜರುಪಡಿಸುತ್ತಿದ್ದರು ಅವರೆಲ್ಲರಿಗೂ ಭಾರೀ ಮೊತ್ತದ ಹಣವನ್ನು ಬಾಬಾರಿಂದ ಕೂಡಿಸುತ್ತಲಿದ್ದರು ಕಡಿಗೆ ನಿತ್ಯವೂ ಬಾಬಾರಿಗೆ ಬರುವ ಅಪ ಅಪಾರವಾದ ದಕ್ಷಿಣೆಯೂ ಸಾಕು ಸಾಕಾಗುವುದಲ್ಲವೇನೋ ಎಂಬಂಥ ಭಾರೀ ಪ್ರಮಾಣದಲ್ಲಿ ಖರ್ಚುಗಳನ್ನು ತಂದು ತಂದಿಡುತ್ತಿದ್ದರು ಕಡೆಗೆ ಇಂತಹ ಅಶ್ಲೀಲವಾದ ಪ್ರದಕ್ಷಿಣೆಗಳ ಭಕ್ತರು ಸಹಿಸಲಾರಾದರೂ ಇಂತಹ ಪ್ರದಕ್ಷಿಣೆಗಳ ಮಾಡಬೇ ಎಂದು ಇದಕ್ಕೆ ನಿಷೇಧ ಮರಿಯು ಹೇ ನಿಷೇಧ ಹೇರಿರೆಂದು ಭಕ್ತರು ಎಷ್ಟು ಬಾರಿ ಮೊರೆಯಿಟ್ಟುಕೊಂಡರೂ ಈ ದುಷ್ಟ ಗುಂಪಿನವರು ಅದನ್ನು ಅಲಕ್ಷಿಸಿದರು ಶ್ರೀ ಬಾಬಾ ಅವರು ಎಷ್ಟು ಬಾರಿ ಕಠಿಣವಾಗಿ ಇವರುಗಳಿಗೆ ಭೀಮಾರಿ ಹಾಕಿದರು ತಡೆದರು ಇವರು ಬಾಬಾರ ಮಾತನ್ನು ಲೆಕ್ಕಿಸಲಿಲ್ಲ ಹಣದ ಮತ್ ಮತ್ತಿಗೆ ಒಳಗಾಗಿ ತಮ್ಮ ವಿನಾಶವನ್ನು ಹಣದ ಇವ ಒಳಗಾಗಿ ತಮ್ಮ ವಿನಾಶವನ್ನು ತಾವೇ ತಂದುಕೊಳ್ಳುತ್ತಿರುವರೆಂಬುದು ಅವರು ಗುರುತಿಸರಾದರು ಹೇಗಾದರೂ ಮಾಡಿ ಬಾಬಾರಿಂದ ಹಣ ಹೆರೆಯಬೇಕೆಂಬ ದುಷ್ಟಬುದ್ಧಿಯಿಂದ ಅವರು ನೃತ್ಯ ಪ್ರದರ್ಶನಗಳನ್ನು ಮುಂದುವರಿಸುತ್ತೇ ಮುಂದುವರಿಸುತ್ತಲೇ ಇದ್ದರು ಅಷ್ಟೇ ಅಲ್ಲದೆ ಬಾಬಾರ ಸಮಕ್ಷದಲ್ಲಿಯೇ ಹೊಡೆದಾಡಿಕೊಳ್ಳುತ್ತಿದ್ದರು ಸುಳ್ಳು ಹೇಳುವುದು ಒಬ್ಬರನ್ನೊಬ್ಬರು ಬೈಯುವುದು ಮುಂತಾದಗಳೇ ಅವರ ಕೃತ್ಯಗಳಾಯಿತು ಅವರನ್ನು ನಿಗ್ರಹಿಸುವ ಮಾರ್ಗವೇ ಇಲ್ಲವೆಂಬ ಅಂತಾಯಿತು ಅವರ ಮೊಂಡತನಕ್ಕೆ ಭಕ್ತರೇ ಅಲ್ಲದೆ ಬಾಬಾರೂ ಬಹುಳ ಅಸಹ್ಯಪಟ್ಟುಕೊಂಡರು ದಿವ್ಯವಾದ ಶಿರಡಿಯ ಕ್ಷೇತ್ರದಲ್ಲಿ ಇಂತಹ ಕಲೆಗಿಡಗಳೇ ವಿಜೃಂಭಿಸಲಾರಂಭಿಸಿದವು ಇಷ್ಟು ನ ನಡೆಯುತ್ತಿದ್ದರೂ ಗ್ರಾಮದ ಪ್ರಮುಖರಾಗಲಿ ಅಥವಾ ಭಕ್ತರಲ್ಲಿ ಪ್ರಮುಖ ಪ್ರಮುಖರಾಗಲಿ ಯಾತಕ್ಕಾಗಿ ನಡುವೆ ಪ್ರವೇಶಿಸಿಲ್ಲವೋ ಅರ್ಥವಾಗದು ಇವರೆಲ್ಲರೂ ತಕ್ಕ ಶ್ರದ್ಧೆಯನ್ನು ಶ್ರದ್ಧೆಯನ್ನು ವಹಿಸದಿದ್ದರೆ ಭಕ್ತರ ಸಹಾಯದಿಂದ ಇಂತಹ ಕಲೆಗಿಡಗಳನ್ನು ಮೊಳಕೆಯಲ್ಲೇ ಚೂಟಬಹುದಾಗಿತ್ತು ಆದರೆ ಕೈ ಮೀರಿದ ಈ ಪರಿಸ್ಥಿತಿಯಲ್ಲಿ ಭಕ್ತ ಪ್ರಮುಖರು ತುಟಿ ಬಿಚ್ಚದ ಸ್ಥಿತಿಗೆ ಬಂದು ನಿಲ್ಲಬೇಕಾಯಿತು ಸಾಕ್ಷಾತ್ ಪರಬ್ರಹ್ಮ ಸ್ವರೂಪರಾದ ಶ್ರೀ ಬಾಬಾರ ಸನ್ನಿಧಿಯಲ್ಲಿ ಇರಬೇಕಾದ ಪ್ರಶಾಂತವಾದ ವಾತಾವರಣವೇ ಕಳೆದುಹೋಯಿತು ಇಂದರಿಂದ ನೂರಾರು ಮೈಲಿಗಳಿಂದ ಬಹು ಪ್ರಯಾಸಕರವಾದ ಯಾತ್ರೆಯನ್ನು ಮಾಡಿಕೊಂಡು ಶಿರಡಿಯ ತಲುಪುವ ಭಕ್ತರಿಗೂ ಬಹು ಹಿಂಸೆಯಾಗ ತು ತೊಡಗಿತು ಕಡೆಗೆ ತಮ್ಮ ಬಳಿ ಬರುವ ಭಕ್ತರೊಂದಿಗೂ ಗ್ರಾಮಸ್ಥರೊಂದಿಗೂ ಇಂತಹ ನೀಚ ಕೃತ್ಯಗಳ ನಿರ್ಗ ನಿಗ್ರಹಿಸಿರೆಂದು ಶ್ರೀ ಸಾಯಿಬಾಬಾರೆ ಬಹುಬಾರಿ ಹೇಳಬೇಕಾಯಿತು ಸಹ ಅಸಭ್ಯಕರವಾದ ಪ್ರದರ್ಶನಗಳನ್ನು ಕೊಡುವರವರನ್ನು ಅವರ ದಳಾರಿಗಳನ್ನು ಶಿರಡಿಯಿಂದ ಹೊರಗೆಟ್ಟರೆಂದು ಬಾಬಾರೆ ಎಷ್ಟೋ ಬಾರಿ ಹೇಳಿದರು ಬಾಬಾರಿಂದ ಮೇಲು ಕಂಡು ಕೃತಜ್ಞತೆಯನ್ನು ಮರೆತು ಆ ಗ್ರಾಮದ ಪ್ರಮುಖರು ಮತ್ತು ಮುಖ್ಯ ಭಕ್ತರು ಇದನ್ನು ನೋಡಿ ಮೂಕ ಪ್ರೇಕ್ಷಕರಾದರು ಕಡೆಗೆ ಶ್ರೀ ಸಾಯಿನಾಥರು ಅವರುಗಳ ನಡವಳಿಕೆಯಿಂದ ಬೇಸೆತ್ತು ಹತ್ತೊಂಬತ್ತು ನೂರ ಹದಿನೈದರ ನವೆಂಬರ್ ತಿಂಗಳಲ್ಲಿ ನಾನಾ ಸಾಹೇಬ್ ಚಾಂದೋರ್ಕರನ್ನು ತಕ್ಷಣವೇ ಹೊರಟು ಶಿರಡಿಗೆ ಬಾರೆಂದು ಸಾಹೇಬ್ ಚಿಂಚಣೀಕರ್ನಿಂದ ಪತ್ರ ಬರೆಯಿಸಿ ಕಳುಹಿಸಿದರು ಪತ್ರ ತಲುಪುತ್ತಲೇ नाना साहेब होरटू शिरडी के बंदर अनेक बारी बाबा बाबावर माछे नाना आलेतर गाय गरीब ना छांगले होयल आणी खाव याला मिलेल। आनी माचा साहेब आलमचे सर्व सर्व व्यस्, व्यवस्थान ठीक होइल ಅನ್ನು ಅನ್ನುತ್ತಿದ್ದರು ಅಂದರೆ ನನ್ನವ ನಾನಾ ಬಂದರೆ ಬಡವರಿಗೆ ಒಳ ಒಳಿತಾಗಿ ಅವರಿಗೆ ತಿನ್ನಲು ಸಿಗುವುದು ನನ್ನವ ನಾನಾ ಸಾಹೇಬ್ ಬಂದರೆ ಎಲ್ಲ ವ್ಯವಸ್ಥೆಯೂ ಸರಿ ಹೋಗುವುದು ಎನ್ನುತ್ತಿದ್ದರು ಅದರ ನಂತರ ಸರಿಯಾಗಿ ಬಾಬಾರು ಹೇಳದಂತೆಯೇ ನಡಿತು ಮೊದಲು ಮೊದಲು ನಾನಾ ಸಾಹೇಬ್ ಚಾಂದೋರ್ಕರರು ಈ ವಿಷಯವನ್ನು ಅಷ್ಟಾಗಿ ಹಚ್ಚಿಕೊಳ್ಳಲಿಲ್ಲ ತತ್ಪರಿಮ ತತ್ಪರಿಣಾಮವಾಗಿ ತಮಾಷಾ ಮೊದಲಾಗುವುದ ಮೊದಲಾದವುಗಳು ಎರಡು ಮೂರು ಪಟ್ಟಾಗಿ ಹೆಡೆ ಬಿಚ್ಚಿ ಕುಣಿಯಲಾರಂಭಿಸಿದವು ತಮಾಷಾ ತಂಡ್ ತಂಡ ಮತ್ತು ಅದರ ದಳಾರಿಗಳು ಸೇರಿಕೊಂಡು ಶ್ರೀ ಸಾಯಿನಾಥರನ್ನು ತಮ್ಮ ಶಕ್ತಿಗೆ ಮೀರಿ ವೇದಿಸಿದರು ಕ್ಷಣಕ್ಷಣಕ್ಕೂ ಅವರ ಕಾಟ ಹೆಚ್ಚುತ್ತಲೇ ಹೋಯಿತು ಬಹಳ ಮಂದಿ ಶ್ರೀಮಂತ ಲಕ್ಷಾಧಿಕಾರಿಗಳು ಇಲ್ಲಿ ಶಿರಡಿಗೆ ಬಂದು ಕುಳಿತುಕೊಳ್ಳವರಿಂದಲೇ ಬಹುಳ ಶಾಂತಿ ಸಮಾಧಾನವನ್ನು ಕ ಕಂಡು ಕಂಡುಕೊಳ್ಳುತ್ತಿತ್ತಿರುವರು ಇಂತಹ ಸಿರಿವಂತರು ಹೇಗೂ ಶ್ರೀ ಬಾಬಾರಿಗೆ ದಕ್ಷಿಣೆಯ ರೂಪದಲ್ಲಿ ಹಣ ಕೊಡುವರೆಂದು ಇಲ್ಲಿಯ ದುಷ್ಟಬುದ್ಧಿ ಎಲ್ಲವರು ತಿಳಿದುಕೊಂಡರು ಆಗ ಬಾಬಾ ಅವರು ನಾಲಿನ್ ನಾಲಿಲ್ಲಿಂದ ಎತ್ತು ಹೊರಗೆ ಹೋಗಿ ಬೇರೆಲ್ಲಿಯೋ ಕೂರುವನು ಇಂದಿನಿಂದ ನಾನು ಯಾರ ಬಳಿಯೂ ಹಣ ತೆಗೆದುಕೊಳ್ಳನು ಮತ್ತು ಯಾರಿಗೂ ಕೊಡನು ಇಂತಲ ಇಂತಲ್ಲದೆ ಇಂತಹ ಅಸಹನೆ ಗೊಂದಲ ಕಟ್ಟ ಕಟ್ಟಾಗಳಾಗಾದರೂ ಏಕೆ ಎನ್ನುತ್ತಿದ್ದರು ಗೂಂದಲ ಕಚ್ಚಾಟಗಳಾದರೂ ಏಕೆ ಎನ್ನುತ್ತಿದ್ದರು ಸಾಠೆಯವರು ವಿವರಿಸಿದಂತೆ ಕುಸಂಸ್ಕಾರಯುಕ್ತರಾದ ಜನರು ನಿರ್ಮಿಸಿದ ಇಂತಹ ಪರಿಸ್ಥಿತಿಯ ಕಾರಣದಿಂದ ಶಿರಡಿಯ ಪವಿತ್ರ ವಾತಾವರಣಕ್ಕೂ ಭಕ್ತರು ಮತ್ತು ಬಾಬಾರಿಗೂ ಬಹು ಯಾಗಹತ್ತಿತ್ತು ಈ ದುಃಖಿತಿಯ ದುಸ್ಥಿತಿಯನ್ನು ಸರಿಪಡಿಸಲು ಯಾರಾದರೂ ಒಬ್ಬರು ಮುನ್ನುಗ್ಗದೆ ತಪ್ಪದು ಎಂದು ಗ್ರಹಿಸಿದರು ಸಾಠೆ ಸಾಯಿನಾಥರಿಗೆ ಸಂ ಸಂದಾಯವಾಗುತ್ತಿದ್ದ ಭಾರೀ ಮೊತ್ತದ ದಕ್ಷಿಣೆಯು ಹೀಗೆ ದುರ್ವಿನಿಯೋಗವಾಗುತ್ತಕ್ಕಿಂತಲೂ ಭಕ್ತಿಯಿಂದ ಶಿರ್ಡಿಗೆ ಬರುವ ಭಕ್ತರಿಗೂ ಬಾಬಾರ ಅವಶ್ಯಕತೆಗಳಿಗೂ ವಿನಿಯೋಗವಾಗುವಂತೆ ಮಾಡಬೇಕು ಎಂದು ತಿಳಿದು ಸಾಟೆ ಕೆಲ ಭಕ್ತರೊಂದಿಗೆ ಈ ಬಗ್ಗೆ ಈ ಬಗ್ಗೆ ಮಾತನಾಡಿ ಅದನ್ನು ಕಾರ್ಯಗತ ಮಾಡಲು ಮುಂದುವರೆಸ ಮುಂದುವರೆದಿದ್ದರಿಂದಲೇ ಇದು ಅವರ ಶಿರ್ಡಿಯ ಬಿಟ್ಟು ಹೋಗುವುದಕ್ಕೆ ಕಾರಣವಾಯಿತು ಇಲ್ಲಿ ನಾವು ಗುರುತಿಸಬೇಕಾದ ವಿಷಯ ಹೊಂದಿರುವುದು ಅದೇನೆಂದರೆ ಸಾಯಿ ಸಾಠೆಯವರಿಗೆ ಈ ಕೆಲಸವನ್ನು ಮಾಡೆಂದು ಪ್ರತ್ಯೇಕವಾಗಿ ಆದೇಶಿಸಿರಲಿಲ್ಲ ಆದರೂ ಸಾಠೆಯವರ ಸ್ವತಃ ಆ ವಿಷಯವನ್ನು ಪ್ರಸ್ತಾಪಿಸಿದಾಗ ಅದು ಒಳ್ಳೆಯ ಪ್ರಯತ್ನವೇ ಹೌದಂದರು ಬಾಬಾ ಇದನ್ನೇ ಬಾಬಾ ಅವರ ಆಜ್ಞೆ ಎಂದು ತಿಳಿದರು ಸಾಠೆ ಅಂದರೆ ಬಾಬಾ ಅವರು ಸಾಠೆಯವರ ವಿಚಾರಧಾರೆಯನ್ನು ಮೆಚ್ಚಿಕೊಂಡದ್ದು ಹೌದಾದರೂ ಅದನ್ನು ಸಾಟೆಯವರೇ ಕಾರ್ಯ ಕಾರ್ಯಗತವಾಗಿಸಬೇಕೆಂದು ಆದೇಶಿಸಿರಲಿಲ್ಲ ಆದರೂ ಸಾಟೆಯವರನ್ನು ಏಕೆ ಬಾಬಾ ಅವರು ರಕ್ಷಿಸಲಿಲ್ಲ ಎಂಬ ಪ್ರಶ್ನೆಯನ್ನು ಇನ್ನಷ್ಟು ವಿವರವಾಗಿ ಪರಿಶೀಲಿಸಿದಲ್ಲಿ ಬಾಬಾರವರ ಸತ್ ಸತ್ಪದ ಸತ್ಯವು ನಿಚ್ಚಳವಾಗುವುದು ಅದೇನೆಂದರೆ ನಮ್ಮ ದುಷ್ಟಕರ್ಮವು ಹೆಚ್ಚು ಹೆಚ್ಚು ಬಲ ಬಲಗುಳತ್ತಿದ್ದ ಹೋದಂತೆಯೇ ಬಾಬಾರವರ ರಕ್ಷಣಾ ಕವಚವು ಅಷ್ಟೇ ಸೂಕ್ಷ್ಮವಾಗುತ್ತಾ ಹೋಗುತ್ತದೆ ಉದಾಹರಣೆಗೆ ಒಬ್ಬ ಹುಚ್ಚನಿಂದ ಬಲವಂತ ನಾಚನೆಯನ್ನು ಮತ್ತು ಕಾಶಿರಾಮ್ ಶಿಂಪಿಯನ್ನು ಡಕಾಯಿತಿಯರಿಂದ ರಕ್ಷಿಸಿದ ಸಂದರ್ಭಗಳಲ್ಲಿ ಗುರುತಿಸಿರುವೆವು ಪುರಾಣಗಳಲ್ಲಿಯೂ ರಾವಣ ದುಷ್ಟತನದಿಂದ ಋಷಿಗಳು ಮತ್ತು ರಾಮನು ಬಹು ಬಾಧೆಗಳ ಬಾಧೆಗಳಗೊಳಗಾದರು ಅಂತೆಯೇ ಶ್ರೀಕೃಷ್ಣನು ತಮ್ಮ ತಮ್ಮಾಡನಿದ್ದರೂ ಪಾಂಡವರು ದುಷ್ಟರಗಳಿಂದ ಬಹು ಸಂಕಷ್ಟಗಳ ಎದುರಿಸಬೇಕಾಯಿತು ಯೇಸು ಕ್ರೀಸ್ತರನ್ನು ಕೂಡ ಹುಟ್ಟದಾಗಲೇ ಶ್ರೀಕೃಷ್ಣನಂತೆಯೇ ಬಲವಂತರಾದ ಶತ್ರುಗಳ ಕಣ್ಣ ಕಣ್ತಪ್ಪಿಸಿ ಬೇರೊಂದು ಸ್ಥಳದಲ್ಲಿ ಭದ್ರಪಡಿಸಬೇಕಾಯಿತು ಪ್ರವರ್ತ ಮೊಹಮ್ಮದರು ಕೂಡ ಮೊದಲು ಮೊದಲು ಇಂತಹ ಪರಿಸ್ಥಿತಿಯನ್ನೇ ಎದುರಿಸಬೇಕಾಯಿತು ಹಾಗೆಯೇ ಶ್ರೀ ಸಾಯಿಬಾಬಾರವರು ಮೊಹಿದ್ದೀನ್ ತಂಬೂಲಿಯಾ ಕಾರಣ ಶಿರಡಿಯ ಗ್ರಾಮದೊಳಕ್ಕೆ ಬರೆದ ಊರ ಫರಿಗಿನ ಅರಣ್ಯದಲ್ಲಿ ಕೆಲ ಕಾಲ ವಾಸ ಮಾಡಬೇಕಾಯಿತು ಜಯ ಜಯಾಪಜಯಗಳೊಂದಿಗೂ ಮಾನವಮಾನಗಳೊಂದಿಗೂ ಸಂಬಂಧವಿಟ್ಟುಕೊಳ್ಳದೆ ಅವುಗಳಿಗೆ ಅತೀತವಾಗಿರುವ ಭಕ್ತಿ ವಿಶ್ವಾಸಗಳ ವಿಶ್ವಸುವುದೇ ನಿಜವಾದ ಪರಮಾರ್ಥವೆಂದು ಈ ಮೇಲಿನ ಉದಾಹರಣೆಗಳು ನಿರೂಪಿಸುವುವು ಕೇವಲ ಕಷ್ಟಗಳನ್ನು ತೊಲಗಿಸೆಂದು ಪ್ರಾರ್ಥಿಸುವನ್ನು ಪ್ರಾರ್ಥಿಸುವವನ್ನು ಆರ್ಥ ಭಕ್ತರನ್ನು ಎನ್ನುವರು ಕೋರಿಕೆಗಳನ್ನು ತೀರಿಸೆಂದು ಪ್ರಾರ್ಥಿಸುವವನು ಅರ್ಥಾರ್ಥಿ ಎನ್ನುವರು ಜಿಜ್ಞಾಸು ಮತ್ತು ಜ್ಞಾನಿಗಳಾಗ ಜ್ಞಾನಿಗಳಾದ ಭಕ್ತರು ಮೇಲೆ ಹೇಳಿದ ಎರಡು ವರ್ಗದ ಭಕ್ತರಿಗಿಂತಲೂ ಮೇಲ್ಪಂಥಿಗೆ ಸೇರಿದವರಾಗಿರುತ್ತಾರೆ ಕಾಲಾಂತರದಲ್ಲಿ ಸಾಠೆಯವರು ಕೈಗೊಂಡ ಕೆಲಸವನ್ನು ಶ್ರೀ ಸಾಯಿ ಸಂಸ್ಥಾನದ ಮೂಲಕ ಬಾಬಾರವರು ನೆರವೇರಿಸಿಕೊಟ್ಟರು ಕಷ್ಟಗಳಿಗೆ ಹೆದರದೆ ಅವನನ್ನೆದುರಿಸಿ ಮುನ್ನಡೆಯುವುದೇ ಸಾಠೆಯವರ ಸಾಧನೆಯಲ್ಲಿ ಮೊದಲ ಸೂಚನವಾಯಿತು ಶ್ರೀ ಸಾಯಿನಾಥಾರ್ಪಣ ಮಸ್ತು ಶುಭಂ